ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣಗಳು ಅಂತ ಏನಿದೆ ಅಲ್ಲ, ಖಂಡಿತ ಅದರ ಬಳಕೆ ಬೇಕಾಗತ್ತೆ. ಆದರೆ ಅದರ ಒಂದು ವೈಖರಿ ಹೇಗಿರಬೇಕು, ನಾವು ಅದರ ವಿಶೇಷತೆ ಏನಿರಬೇಕು, ಅದನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು, ಇದರ ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಇದರಲ್ಲಿ ಒಂದು ಸ್ವಲ್ಪ ಇದ್ದೇ ಇರುತ್ತಲ್ಲ, ಸೊ ಹಿಂಗೆ ಯಾಕೆ ಮಾಡಬೇಕು, ಹಂಗೆ ಯಾಕೆ ಮಾಡಬಾರ್ದು, ಹಿಂಗೆ ಯಾಕೆ ಮಾಡಿದ್ರೆ ಹಿಂಗೆ ಮಾಡ್ಬೋದಲ್ವಾ, ಸೊ ಇದೆಲ್ಲ ವಿಚಾರ ನಡೀತಾ ಹೋಗುತ್ತೆ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅನುಭವ ಹರಟೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅತ್ನೀವಾದ ಸ್ವಾಗತ. ಸೊ ಇವತ್ತಿನ ವಿಷಯ ಆಗಿದೆ ಸಾಮಾಜಿಕ ಜಾಲತಾಣಗಳು, ಈ ಸೋಷಿಯಲ್ ಮೀಡಿಯಾ ಬೇಕಾ ಅಥವಾ ಬೇಡವಾ. ಸೊ ಈ ವಿಚಾರವಾಗಿ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಪರ ಮತ್ತು ವಿರೋಧ ಎರಡೂ ತಂಡಗಳಿವೆ. ಮನೆಯವರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಸೋಷಿಯಲ್ ಮೀಡಿಯಾ, ಈ ಸಾಮಾಜಿಕ ಜಾಲತಾಣಗಳೇನಿದೆಯಲ್ಲ, ಇದು ಬೇಕು ಅನ್ನುವಂಥ ತಂಡದಲ್ಲಿ ಮೊದಲಿಗರಾಗಿದ್ದಾರೆ ಶ್ರೀಮತಿ ವಾಣಿ ಆನಂದ್ ಅವರು. ಸೋಷಿಯಲ್ ಮೀಡಿಯಾ ಇಲ್ಲದೆ ನಾನಿಲ್ವೇ ಇಲ್ಲಪ್ಪ. ಸೊ ಸೋಷಿಯಲ್ ಮೀಡಿಯಾ ಬೇಕೇ ಬೇಕು ಅಂತ ಹೇಳ್ತಿದ್ದಾರೆ. ಮೇಡಮ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಸ್, ಸೊ ಇವ್ರ ಜೊತೆಗೆ ಸಾಥ್ ಕೊಡೋದಕ್ಕೆ, ಸೋಷಿಯಲ್ ಮೀಡಿಯಾ ಇಲ್ಲದೆ ಇವತ್ತಿನ ಜೀವನ ಇದೆಯಾ ಸ್ವಾಮಿ, ಬಳಸ್ರಿ ಇದನ್ನ ಅಂತ ಹೇಳ್ತಿದ್ದಾರೆ ಚೇತು ಆರಾಧ್ಯ ಅವರು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇವ್ರ ಜೊತೆಗೆ ಮತ್ತೊಬ್ಬ ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ದಿವ್ಯಜಾ ಬಾಲಾಜಿ ಅವರು. ಸೋಷಿಯಲ್ ಮೀಡಿಯಾ ಅನ್ನೋದು ಗೊತ್ತಿಲ್ಲದೆ ಇದ್ರೆ ಜೀವನನೇ ಗೊತ್ತಿಲ್ಲ ಬಿಡಿ ಅವ್ರಿಗೆ ಅಂತ ಹೇಳ್ತಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್. ಎಸ್, ಇನ್ನು ಸೋಷಿಯಲ್ ಮೀಡಿಯಾ ಇಲ್ಲದೇನೆ ಜೀವನ ಇದೆಯಪ್ಪ, ಸೋಷಿಯಲ್ ಮೀಡಿಯಾನೇ ಜೀವನ ಅಲ್ಲ ಅಂತ ಹೇಳೋದಕ್ಕೆ ವಿರೋಧವಾಗಿ ಈ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮೊದಲಿಗರಾಗಿ. ಸೊ ಶ್ರೀಮತಿ ಚಂಪಾ ಚಿನಿವಾರ ಅವರು, ಸೋಷಿಯಲ್ ಮೀಡಿಯಾ ಯಾಕ್ರಿ ಬೇಕು ಹೌದು ಅಂತ ಕೇಳೋಕಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇದರ ಜೊತೆಗೆ ಸಾಥ್ ಕೊಡೋದಕ್ಕೆ ಶ್ರೀಯುತ ಹರಿನರಸಿಂಹ ಉಪಾಧ್ಯ ಅವರಿದ್ದಾರೆ. ಸೋಷಿಯಲ್ ಮೀಡಿಯಾ ಇಲ್ಲದೇನೆ ಚಂದವಾಗಿರೋ ಜೀವನ ನಾನ್ ತೋರಿಸ್ತೀನಿ ನೋಡಿ ಅಂತ ಹೇಳೋಕ್ ಬಂದಿದ್ದಾರೆ ಸರ್. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇನ್ನು ಇವ್ರ ಜೊತೆಗೆ ಮತ್ತೊಬ್ಬ ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ ಇವತ್ತು ಶ್ರೀಮತಿ ಸುಚಿತ್ರಾ ಸುದರ್ಶನ್ ಅವರು. ಹೌದು, ಸೋಷಿಯಲ್ ಮೀಡಿಯಾ ಅನ್ನೋದೇ ಇಲ್ದಿದ್ರೆ ಹೇಗಿರುತ್ತೆ ಅಲ್ವಾ, ಅದು ನಾನು ತೋರಿಸ್ತೀನಿ ಅಂತ ಬಂದಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ನಮಸ್ತೆ ಸರ್. ಶರಣಾರ್ಥಿ ತಮಗೂ. ಎಸ್, ವೀಕ್ಷಕರೇ, ಗೊತ್ತಾಗಲ್ಲ ಹಾಗಾದ್ರೆ ಬಹುಶಃ ನಿಮಗೂ ಎಲ್ಲ ಗೊತ್ತಾಗಿರುತ್ತೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು. ನೀವು ಮನೇಲೆಲ್ಲ ಮಾತಾಡ್ತಾ ಇರ್ತೀರಾ, ಏನು ಮೊಬೈಲ್ ಬಿಡಪ್ಪ ಕೈಲಿ ಸಾಕು ಎಷ್ಟೊತ್ತು ಹಿಡ್ಕೊಂಡಿದ್ಯಾ ಅಂತ ಅಮ್ಮ ಬೈತಿರ್ತಾರೆ, ಅಪ್ಪ ಬೈತಿರ್ತಾರೆ ಅಲ್ವಾ. ಕೆಲವೊಂದ್ಸರಿ ಏ ಅದು ನೋಡೋ ಏನೋ ರೀಚಾರ್ಜ್ ಮಾಡ್ಬೇಕಂತೆ, ಬೇಗ ಮೊಬೈಲ್ ತಗೋ ಟಕ್ ಅಂತ ಆಗೋಗುತ್ತೆ ಅಂತ ಅದ್ರ ಬಗ್ಗೆ ಪರವಾಗೂ ಮಾತಾಡೋರು ಇರ್ತಾರೆ. ಸೊ ಅದೆಲ್ಲ ವಿಚಾರ ಇಲ್ಲಿ ನಡೆಯುತ್ತೆ. ಈಗ ಸೋಷಿಯಲ್ ಮೀಡಿಯಾ ಎಷ್ಟು ನಮಗೆ ಸಹಾಯ ಮಾಡಿದೆ ಅಂತಂದ್ರೆ, ನಾವು ಮುಂಚೆಲ್ಲ ನೋಡ್ತಾ ಇದ್ವಿ ಒಬ್ಬ ರಾಜಕಾರಣಿ ಒಂದು ಬಿಳಿ ಬಟ್ಟೆ ಹಾಕೊಂಡು ಬಂದ, ನಾನಾ ಥರದ ಬಣ್ಣದ ಮಾತನಾಡ್ದ ಅಂದ್ಬಿಟ್ರೆ ನಾವು ಓಟಾಗಿ ಗೆಲ್ಸ್ ಜೈ ಅಂದ್ಬಿಡ್ತಿದ್ವಿ. ಆದ್ರೆ ಈಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಒಬ್ಬ ರಾಜಕಾರಣಿಯ ವ್ಯಕ್ತಿತ್ವ ಏನಿದೆ, ಅವನ ಸಂಸತ್ನಲ್ಲಿ ಕುತ್ಕೊಂಡು ತನ್ನ ಒಂದು ಚಟುವಟಿಕೆಗಳೇನಿದೆ, ಅವ್ರು ನಿಜವಾಗ್ಲೂ ನಮ್ಮ ಪರವಾಗಿ ಮಾತಾಡ್ತಾರ, ನಿದ್ದೆ ಮಾಡ್ತಾರ, ಕುತ್ಕೊಂಡು ಮೊಬೈಲಲ್ಲಿ ಆಟ ಆಡ್ತಾರ, ಚುಕ್ಕಿ ಆಟ ಆಡ್ತಾರ, ಅಥವಾ ಇನ್ಯಾವುದೋ ಚಿತ್ರಗಳನ್ನು ನೋಡ್ತಾರ ಅನ್ನುವಂಥದ್ದೆಲ್ಲ ನಮಗೆ ಅನಾವರಣ ಆಗಿದೆ, ಗೊತ್ತಾಗಿದೆ. ಸೊ ಆ ಮೂಲಕ ಆ ವ್ಯಕ್ತಿಯ ವ್ಯಕ್ತಿತ್ವನ ನಾವು ಕಂಡುಹಿಡಿದ್ವಿ, ನಾವು ನೆಕ್ಸ್ಟ್ ಟೈಮ್ ಓಟಲ್ಲಿ ಎಲೆಕ್ಷನಲ್ಲಿ ನಾವು ಹೆಂಗೆ ಆರಿಸ್ಬೇಕು ಅನ್ನೋಂಥ ಬುದ್ಧಿನ ಬೆಳೆಸ್ಕೊಂಡ್ವಿ ಅಂತ ಅವ್ರು ಹೇಳ್ತಾರೆ. ಇದಕ್ಕೆ ತಾವು ಏನು ಹೇಳ್ತೀರಾ? ಎಲ್ಲ ಮಾಡಿಬಿಟ್ಟು ಕೊನೆಗೆ ಅದೇ ಕೆಲಸ ಮಾಡೋದು ನೋಡಿರ್ತೀವಿ ಎಲ್ಲಾರು, ಅವ್ರು ಯಾರ್ಯಾರು ಏನೇನ್ ಮಾಡಿದಾರೆ, ಮೊಬೈಲ್ ಗೇಮ್ ಮಾಡಿದ್ರ, ಮಾತಾಡಿದ್ರ ಇಲ್ವಾ, ಏನೇನ್ ಮಾಡಿದ್ರು ಅಂತ ಎಲ್ಲ ನೋಡಿ ಕೊನೆಗೆ 100 ರೂಪಾಯಿ ಕೊಟ್ರೆ ಅವ್ರಿಗೆ ಓಟ್ ಹಾಕುವಂತ ಜನಗಳು ನಮ್ಮಲ್ಲಿ ಇರೋದು. ಹೌದು ಸರ್. ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರೋದನ್ನ ಯಾವ್ದನ್ನು ಜನಗಳು ನಂಬಲ್ಲ. ಅವ್ರು ಅದನ್ನ ಟೈಮ್ ಪಾಸ್ ಗೆ ಓಡ್ತಾರೆ, ಮತ್ತು ಮಾತಾಡ್ಲಿಕ್ಕೆ ಚರ್ಚೆಗೆ ಉಪಯೋಗಿಸ್ತಾನೆ ಹೊರತು ಜೀವನದಲ್ಲಿ ಒಬ್ರು ಅಳವಡಿಸ್ಕೊಳ್ಳಲ್ಲ. ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ಅವ್ರಿಗೆ ಏನ್ ಬೇಕಾ, ಆವತ್ತಿನ ಇವತ್ತಿನ ದಿವಸ ಸಿಚುವೇಶನ್ ಅಲ್ಲಿ ನನಗೆ ಯಾರು ಸಹಾಯ ಮಾಡಿದಾನೆ, ಅವ್ನಿಗೆ ಹೋದ್ರು ಓಟ್ ಹಾಕಿ ಬಂದ್ರು, ಯಾಕಂದ್ರೆ ನನಗೆ ಸೆಲ್ಫ್ ಮಾಡಿದಾನೆ, ಅವನೇನ್ ತಪ್ಪು ಮಾಡಿದಾನೆ, ಅವ್ನು ಏನಾದ್ರು ಮಾಡ್ತಾನಪ್ಪ ಅದು ಅವ್ನ ಪರ್ಸನಲ್ ವಿಷಯ ಅಂತ ಜನ ಹೇಳ್ಬಿಟ್ಟು ಅವ್ನಿಗೆ ಓಟ್ ಹಾಕಿ ಅವ್ರನ್ನೇ ಗೆಲ್ಲಿಸ್ತಾರೇನೆ ಹೊರತು ಇವ್ರು ಯಾವ ಸೋಷಿಯಲ್ ಮೀಡಿಯಾದಿಂದ ಜನಗಳು ಎಫೆಕ್ಟ್ ಆಗಿದ್ದಾರೆ ಅಂತ ಹೇಳೋದು ಸ್ವಲ್ಪ ತಪ್ಪಾಗುತ್ತೆ. ಆಕ್ಚುಲಿ ನಮ್ಗೆ ಬುದ್ಧಿ ಕರೆಕ್ಟ್ ಆಗಿದ್ರೆ ಅವ್ನು ಮಾಡಿರೋ ತಪ್ಪನ್ನು ನಾವು ಖಂಡಿಸ್ಬೇಕು, ಖಂಡಿಸ್ತಾ ಇಲ್ಲ, ಪುನಃ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಸೋಷಿಯಲ್ ಮೀಡಿಯಾದ ನಮ್ಗೆ ಏನ್ ಉಪಕಾರ ಆಗಿದೆ, ಉಪಯೋಗ ಆಗಿಲ್ಲ, ಪುನಃ ಅವರೇ ಅದು ದರೋಡೆಕೋರರು, ಕಳ್ಳರು, ಕಾಕರು ಎಲ್ಲರೂ ಬಂದು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ, ಏನ್ ಉಪಯೋಗ ಆಯ್ತು? ಹಾಗಾದ್ರೆ ವಿಷಯ ಅಷ್ಟೇ ಗೊತ್ತಾಯ್ತು, ಮತ್ತೆ ನಾವು ಮುಂಚೆ ಹೇಗಿದ್ರು ಆಮೇಲೆ ಹಂಗಿದೆ ಅಂತ. ಎಸ್ ವಾಣಿ ಮೇಡಮ್, ಏನು ಚೇಂಜ್ ಆಗ್ಲಿಲ್ವಲ್ಲಪ್ಪ, ಯಾಕೆ ಬೇಕಾಗಿತ್ತು ನಮಗೆ ಇದು? ಅವ್ರ ಅಂಕೋ ತೋರಿಸಿದ್ರು ನಾವು ಅವ್ರಿಗೆ ಓಟ್ ಹಾಕ್ತಿದ್ವಿ, ತೋರಿಸಿಲ್ಲ ಅಂದ್ರೆ ಅವ್ರಿಗೆ ಓಟ್ ಹಾಕ್ತಿದ್ವಿ. ಇದಕ್ಕೆ ತಾವ್ ಏನ್ ಹೇಳ್ತೀರಾ? ಮೊದ್ಲು ಅವ್ರಿಗೆ ವಿಷಯ ಹೇಗ್ ಗೊತ್ತಾಯ್ತು? ಎಸ್ ಸರಿ ಸರ್, ನಿಮ್ಗೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಿಂದಲೇ ಬರ್ಬೇಕಾಗಿಲ್ಲ, ಜನಮನಗಳಿಂದಲೂ ಬರ್ತದೆ. ನಾವು ಜನತ್ರ ಜಾಸ್ತಿ ಕಾಂಟ್ಯಾಕ್ಟ್ ಇಟ್ಕೊಂಡಾಗ, ಅಕ್ಕಪಕ್ಕದವ್ರ ಜೊತೆ ಮಾತಾಡ್ತಾ ಇದ್ದಾಗ ನಮ್ಮ ಜೊತೆ ಸಂವಹನ ಅನ್ನೋದು ಚೆನ್ನಾಗಿ ಬೆಳೆಯುತ್ತೆ. ಅದು ಸೋಷಿಯಲ್ ಮೀಡಿಯಾದಲ್ಲೇ ಬರ್ಬೇಕಾಗಿಲ್ಲ. ನಮಗೆ ಓಟ್ ಹಾಕೋದು ನಾವು 5 ವರ್ಷಕ್ಕೆ, ನಮಗೆ ಮುಂದಿನ ವರ್ಷ ಗೊತ್ತಾದ್ರು ಚೆನ್ನಾಗಿ ತೊಂದ್ರೆ ಇಲ್ಲ. ಓಟಿನ ಪ್ರಶ್ನೆ ಬಂದಾಗ ನಾನು ಓಟಿನ ಬಗ್ಗೆ ಮಾತಾಡ್ತೀನಿ, ಜನನಾಯಕರ ಬಗ್ಗೆ ಮಾತಾಡುವಾಗ ನಾನು 5 ವರ್ಷಕ್ಕೊಮ್ಮೆ ಮಾತಾಡ್ಬೇಕು. ದಿವ್ಯಾ ಮೇಡಮ್, ಏನ್ ಹೇಳಕ್ ಹೊರಟಿದ್ರಿ? ಎಸ್ ಎಸ್, ಏನ್ ಹೇಳಕ್ ಹೊರಟಿದ್ರಿ? ಅದರಲ್ಲಿ ಅವರನ್ನ ವಾಪಸ್ ಕರೆಸುವಂತ ಇದು ನಮಗೆ ಕೊಟ್ಟಿಲ್ಲ ಇದು ಸಂವಿಧಾನ. ಜನಪ್ರತಿನಿಧಿಗಳ ಸ್ವಭಾವಗಳೇನಿದೆ ಇದೆಲ್ಲ
ಮಾಧ್ಯಮದಲ್ಲಿ ಅವರು ಪ್ರಸಾರ ಆದಾಗ ಕೆಲವರಿಗೆ ಅವ್ರ ಬಗ್ಗೆ ಗೊತ್ತಿರಲ್ಲ, ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರ್ತಾರೆ, ಮತ್ತೆ ಅವ್ರ ಬಗ್ಗೆ ಈ ತರನೂ ಇದೆ ಅಂತ ಗೊತ್ತಾಗ ಪ್ರತಿಶತ ಒಂದು 10% ಆದ್ರೂ ಅಟ್ ಲೀಸ್ಟ್ ಚೇಂಜ್ ಆಗ್ತಾರೆ, ಅವ್ರ ಮನೋಭಾವನೆ ಚೇಂಜ್ ಮಾಡ್ಕೊಂಡು ಅವ್ರಿಗೆ ಓಟ್ ಹಾಕ್ಲಿಕ್ಕೆ ಅವ್ರಿಗೆ ಮನ್ಸು ಬರೋದೇ ಇಲ್ಲ. ಈಗ ಹಳ್ಳಿಗಳಲ್ಲಿ ಇರ್ಬೋದು ಅಥವಾ ಸಿಟಿಯಲ್ಲಿ ಇರೋರ್ ಕೂಡ ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಅವ್ರು ತೋರಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರ ಬಗ್ಗೆ ಯಾವ್ದೋ ಒಂದು ಇಮೇಜ್ ಇರುತ್ತೆ, ಅದು ಖಂಡಿತ ಡೌನ್ ಆಗುತ್ತೆ. ಅದೇ ಇಮೇಜ್ ಅವ್ರ ಬಗ್ಗೆ ಇಟ್ಕೊಂಡಿದ್ದು ಅವ್ರಿಗೆ ಆ ವಿಷಯನೇ ಗೊತ್ತಿಲ್ಲ ಅಂದ್ರೆ ಮತ್ತೆ ಅವ್ರವ್ರಿಗೆ ಓಟ್ ಹಾಕ್ತಾರೆ ಅಲ್ವಾ. ಹರಿಸರ್ ಹರಿಸರ್ ಹೇಳಿದಾಗೆ ಅವರು ಅವ್ರ ಇಂಟ್ರೆಸ್ಟ್ ಏನಿರು ಇವಾಗ ನೆಗೆಟಿವ್ ಥಿಂಕಿಂಗ್ ಬಗ್ಗೆ ಓಟ್ ಹೋಗಿದೆ. ಆಕ್ಚುಲಿ ವಿಷಯಗಳಿಗೆ ಏನ್ ಒಳ್ಳೇದ್ ಮಾಡ್ತಾರೆ ಅಂತ ಕೂಡ ಜನ ನೋಡ್ತಾರಲ್ವಾ. ಎಷ್ಟೇ ಒಳ್ಳೇದ್ ಮಾಡಿರ್ಲಿ, ಏನೇ ಆಗಿರ್ಲಿ, ರಾಜಕಾರಣಿ ಅಂತ ಅಂದವನು ಅವ್ನು ಎಷ್ಟೇ ಒಳ್ಳೇದ್ ಮಾಡಿದ್ರು ಕೂಡ ಯಾರಿಗ ಒಳ್ಳೇದ್ ಮಾಡ್ದ? ತೊಂದ್ರೆ ಆಗಿರೋದ್ ಏನಂದ್ರೆ ಎಷ್ಟು ಜನಗೆ ತಿಳಿತು ಅನ್ನೋದು ಮುಖ್ಯ ಆಗ್ಬಿಡುತ್ತೆ. ಸರಿ ಆಯ್ತು, ಸೋಶಿಯಲ್ ಮೀಡಿಯಾಗಳು ಪ್ರತಿಯೊಬ್ರು ಕೈ ಸೇರಿಲ್ಲ ಆಯ್ತಾ, ಅದ್ ಯಾವಾಗ ಪ್ರತಿಯೊಬ್ರಿಗೂ ನಾವ್ ಹೇಳ್ದಂಗೆ ಹೇಳ್ಬೇಕಾಗಿರೋ ವಿಷಯ ಪೂರ್ತಿಯಾಗಿ ತಲುಪುತ್ತಲ್ಲ ಅವಾಗ ಅವನಿಗೂ ಅರಿವಾಗುತ್ತೆ. ಸರಿ ಸರ್ ಆಯ್ತು, ಹೆಂಗ್ ತಗೊಂಬೇಕು ಅನ್ನೋದನ್ನ ಪ್ರತಿಯೊಬ್ರು. ಹಾಗಾದ್ರೆ ನೀವು ಹೇಳ್ತಾ ಇದ್ದೀರಾ ಎಷ್ಟು ಜನಕ್ಕೆ ತಿಳಿಯಿತು ಅನ್ನೋದು, ತಿಳಿಯಿತು ಅನ್ನುವಾಗ ಸುಳ್ಳು ಸುದ್ದಿಗಳು ಹಬ್ತದಲ್ಲ, ಆ ಸುಳ್ಳು ಸುದ್ದಿಗಳನ್ನ ಎಷ್ಟು ಜನಕ್ಕೆ ತಿಳಿಯಿತು ಅಂತ ನಾವು ಅಕೌಂಟೆಬಿಲಿಟಿ ತಗೊಂಡಾಗ ನಮಗೆ ಜನಗಳಿಗೆ ಎಷ್ಟು ತೊಂದರೆ ಆಯ್ತು ಅನ್ನೋದು ಅಲ್ಲಿ ಮುಖ್ಯವಾಗ್ತದೆ. ಸುಳ್ಳು ಸುದ್ದಿಗಳನ್ನ ಜಾಸ್ತಿ ಹಬ್ಬಿಸ್ತಾರೆ. ಈಗ ನಮ್ಮ ಪ್ರಚಲಿತ ವಿದ್ಯಮಾನದಲ್ಲಿ ನಡೆಯುವಂತದ್ದು ಜಾಸ್ತಿ ಸುಳ್ಳು ಸುದ್ದಿಗಳನ್ನೇ ಹಬ್ಸೋದು. ಈ ಸುಳ್ಳು ಸುದ್ದಿಗಳಿಂದ ಜನಗಳು ದಾರಿ ತಪ್ತಾರೆ ಅನ್ನೋದಕ್ಕೆ ಏನು ಸುದ್ದಿ ಲೆಕ್ಕಾಚಾರ ಅಂತ ಹೇಳಿದ್ರಿ, ಲೆಕ್ಕಾಚಾರ ಹೇಗ್ ಮಾಡ್ತೀರಾ ನಿಮಗೆ? ಸುಳ್ಳು ಸುದ್ದಿಗಳ ಲೆಕ್ಕಾಚಾರ ಹೇಗೆ ಮಾಡ್ತೀವಿ? ನಮ್ಮಲ್ಲಿ ಆಗುವ ತೊಂದರೆಗಳನ್ನು ಲೆಕ್ಕ ಹಾಕಿದಾಗ ನಮಗೆ ಎಷ್ಟು ಸುಳ್ಳು ಸುದ್ದಿ. ಇವಾಗ ವಿಷಯ ಹೇಳ್ತೀನಿ, ಸಮಾಜಕ್ಕೆ ಎಷ್ಟು ತೊಂದರೆ ಆಯ್ತು ಅನ್ನೋದು ಮೊದಲು ಮಾತಾಡಿದ್ರಲ್ಲ ಅದೇ ಪಾಯಿಂಟ್ ಗೆ ಹೋಗ್ತೀನಿ. ಯಾಕೆ ಯಾರೋ ಒಬ್ಬ ಕೂತ್ಕೊಂಡು ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ ಅಂತ ಕೇಳಿದ್ರಲ್ಲ ಇದೇ ವಿಷಯಕ್ಕೆ, ಇವಾಗ ಸತ್ಯ ಏನು ಅಂತ ಗೊತ್ತಾಗುತ್ತೆ ಆಯ್ತಾ. ಇದೇ ವಿಷಯ ನಾನು ಅವಾಗಲೇ ಮಾಡಿರ್ಲಿಲ್ಲ ಅಂದಿದ್ರೆ, ನಾನು ರೆಕಾರ್ಡ್ ಮಾಡಿರ್ಲಿಲ್ಲ ಅಂದಿದ್ರೆ ನಿಮ್ ತರನೇ ಕನ್ಫ್ಯೂಸ್ ಆಗ್ತಾರೆ. ಯಾವ್ದು ಸರಿ ಯಾವ್ದು? ನಿಮ್ಮ ವಿಡಿಯೋ ರೆಕಾರ್ಡ್ ಮಾಡಿದ್ದನ್ನು ಈಗ ಎಡಿಟಿಂಗ್ ಮಾಡುವಂತ ಸಾಧ್ಯತೆ ಇರೋದ್ರಿಂದ ವಿಡಿಯೋ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ. ಇನ್ಯಾರು ನಾವಿಲ್ಲಿ ಸೋಶಿಯಲ್ ಮೀಡಿಯಾ ಮಾತಾಡ್ತಾ ಇದ್ದೀವಿ, ರೆಕಾರ್ಡ್ ಇಸ್ ಏನೋ ಸೋಶಿಯಲ್ ಮೀಡಿಯಾ, ಅವೆರಡು ಒಂದಷ್ಟು ಬೇರೆ ಬೇರೆನೆ ಆಗುತ್ತೆ. ಫೈನ್ ಫೈನ್, ಎನಿಹೌ ಎನಿಹೌ ದಟ್ಸ್ ಅ ಪಾರ್ಟ್ ಆಫ್ ದಟ್ ಟಾಪಿಕ್ ಆಫ್ ಕೋರ್ಸ್. ಒಂದು ಚಾನೆಲ್ ಅಲ್ಲಿ ಅವರ ಬಗ್ಗೆ ನೆಗೆಟಿವ್ ಆಗಿ ತೋರಿಸಿದ್ರೆ ಇನ್ನೊಂದು ಚಾನೆಲ್ ಅಲ್ಲಿ ಪಾಸಿಟಿವ್ ಆಗಿ ತೋರಿಸ್ತಾರೆ. ಹಾ, ಆದ್ರೆ ಚಾನೆಲ್ ಅಲ್ಲಿ ಯಾರು ಪರ ವಿರೋಧ ಇರ್ತಾರೆ? ಸೋಶಿಯಲ್ ಮೀಡಿಯಾ ಹಂಗಿಲ್ಲ, ಇರೋ ವಿಷಯ ಪೂರ್ತಿಯಾಗಿ ಹೇಳ್ತೀವಿ. ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ವಿಷಯನು ಬರುತ್ತೆ, ಸೋಶಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಎರಡು ಬರುತ್ತೆ ಆಯ್ತಾ. ಇವಾಗ ಹೆಂಗ್ ನಾವು ಪರ ವಿರೋಧ ಮಾತಾಡ್ತಾ ಇದೀವಿ ಅದೇ ರೀತಿ ಸೋಶಿಯಲ್ ಮೀಡಿಯಾ ಪರ ವಿರೋಧ ಬಂದೇ ಬರುತ್ತೆ. ಅದರಲ್ಲಿ ಯಾವ್ದು ಸತ್ಯ ಅಸತ್ಯತೆ ನಮ್ಗೆ ತಿಳ್ಕೊಳ್ಳೋ ಕೆಪಾಸಿಟಿ ನಮ್ದೇ ಆಗಿರುತ್ತೆ. ನಾವು ಪರ್ಸನಲ್ ಆಗಿ ಮೀಟ್ ಮಾಡಿರ್ಬೇಕು ಸರ್ ಅವ್ರನ್ನ ಮಾತಾಡ್ಸೋದಕ್ಕೆ. ವಿಷಯ ನೋಡೋ ಕೆಪಾಸಿಟಿ ನಮ್ಗೂ ಇರುತ್ತೆ. ಎಲ್ಲಾದ್ನು ನಂಬಕ್ ಆಗಲ್ಲ, ಸೋಶಿಯಲ್ ಮೀಡಿಯಾ ಆಗ್ಲಿ ಎಲ್ಲಾದ್ನು ಯಾವ್ದನ್ನು ನಂಬಕ್ ಆಗಲ್ಲ. ನಾವು ಪರ್ಸನಲ್ ಆಗಿ ನನಗ್ ಗೊತ್ತಾ ಅವರು ಆಯ್ತು ನಾನು ಅವ್ರಿಗೆ ಓಟ್ ಹಾಕ್ಬೇಕು, ಇಲ್ದಲ್ಲ ಇದ್ರೆ ಮೀಡಿಯಾ ಕೇಳ್ಕೊಂಡು ನಾನು ಬಾಯಿ ಮುಚ್ಕೊಂಡು ಓಟ್ ಹಾಕ್ದಲ್ಲ ಇರ್ಬೇಕು. ಎಸ್ 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 ಎಸ್, ನಾನು ಮತ್ತೊಂದು ಎಕ್ಸಾಂಪಲ್ ತಗೋತೀನಿ. ಏನು ಅಂತಂದ್ರೆ, ಈಗ ಸಾಮಾನ್ಯವಾಗಿ ಮನೆಯಲ್ಲಿ ನಾವು 108 ಕೆಲಸಗಳು ಅದಿದ್ದೇ ಇರುತ್ತೆ. ಒಂದು ಮೊಬೈಲ್ ತಗೊಂತೀವಿ, ನಾವೇನೋ ಒಂದು ಮೆಸೇಜ್ ಕಳಿಸ್ಬೇಕು, ಇಲ್ಲೊಂದು ಫೋಟೋ ಕಳಿಸ್ಬೇಕು, ಅಥವಾ ಏನೋ ಶುಭಾಶಯ ಕಳಿಸ್ಬೇಕು ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲರೂ ಮಾಡ್ತೀವಿ ಕೂಡ, ತಪ್ಪಿಲ್ಲ. ಆದರೆ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಷಯ ಅಥವಾ ಯಾವುದೋ ಒಂದು ಇಮೇಜ್ ಅಂತಲೇ ಅಂದ್ಕೊಳ್ಳಿ, ನಾವು ಅವರಿಗೆ ಕಳಿಸ್ಬಾರ್ದು ಅಂತಲೇ ಇರುತ್ತೆ, ನಮ್ಮ ಮನಸ್ಸಲ್ಲಿ ಅದಿರೋಲ್ಲ. ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ, ಬೈ ಮಿಸ್ ಆಗಿ ಏನಾದರೂ ಒಂದು ಸರಿ ಹೋಗ್ಬಿಟ್ಟಾಗ ನಮ್ಮ ಮತ್ತೆ ಅವರ ಮಧ್ಯೆ ಇರುವಂಥ ಸಂಬಂಧಗಳಲ್ಲಿನೇ ಹರಿದೋಗ್ಬಿಡುತ್ತೆ. ಅಂದರೆ ಬರೀ ಒಂದು ಮೆಸೇಜ್ ಅಥವಾ ಒಂದು ಫೋಟೋ ನಮ್ಮ ಒಂದು ಸಂಬಂಧಗಳನ್ನು ಬೇರ್ಪಡಿಸುತ್ತೆ. ಅಥವಾ ಉದಾಹರಣೆಗೆ ತಗೊಳ್ಳಿ, ಗಂಡ ಒಂದು ಊರಲ್ಲಿದ್ದ, ಹೆಂಡತಿ ಇನ್ನೊಂದು ಯಾವುದೋ ಊರಲ್ಲಿದ್ದು ಅಂತಂದರೆ, ಯಾವುದೋ ಒಂದು ಗಂಡ ಯಾವುದೋ ಬೈ ಮಿಸ್ ಆಗಿ ಏನಾದರೂ ಒಂದು ಮೆಸೇಜನ್ನು ಫಾರ್ವರ್ಡ್ ಮಾಡ್ದ ಬೈ ಮಿಸ್ಟೇಕ್ ಆಗಿ ಅಂತಂದ್ರೂ ಕೂಡ ಅಲ್ಲಿ ಅವರಿಬ್ಬರ ಮಧ್ಯೆ ಭಿನ್ನ ಅಭಿಪ್ರಾಯಗಳು ಶುರುವಾಗುತ್ತೆ. ಮುಖ್ಯವಾಗಿ ಇಲ್ಲಿ ಗಂಡನಿಗೂ ಹೆಂಡತಿ ಮೇಲೆ ಭಿನ್ನ ಅಭಿಪ್ರಾಯ ಇಲ್ಲ, ಹೆಂಡತಿಗೂ ಗಂಡನ ಮೇಲೂ ಇಲ್ಲ. ಆದರೆ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಪರಿಚಯ ಆಗಿದ್ದಕ್ಕೋಸ್ಕರನೇ ಆ ಮೆಸೇಜ್ ಫಾರ್ವರ್ಡ್ ಆಗಿದ್ದಕ್ಕೋಸ್ಕರನೇ ಭಿನ್ನ ಅಭಿಪ್ರಾಯಗಳು ಆಗೋದಕ್ಕೆ ಶುರುವಾಯಿತು ಅನ್ನುವಂಥದ್ದು ಲೆಕ್ಕಾಚಾರ ಅವ್ರು ಹೇಳ್ತಾರೆ. ಇದಕ್ಕೆ ಸಾಥ್ ಏನು ಕೊಡ್ತೀರಾ ವಾಣಿ ಮೇಡಮ್, ಹೇಳಿ. ಮೊದಲು ನೀವು ಹೇಳಿದ್ದಕ್ಕೆ ನಾನು ಬರ್ತೀನಿ. ಸೊ ಯಾವುದೋ ಒಂದು ಮಿಸ್ ಆಗಿ ಒಂದು ಮೆಸೇಜ್ ಹೋಗುತ್ತೆ ಹೆಂಡತಿಗೆ ಅಂತ, ಸಂಪರ್ಕ ಹೇಗಾಯ್ತು? ಸೋಷಿಯಲ್ ಮೀಡಿಯಾ ಇಂದ ತಾನೆ. ಹೆಣ್ಣು ಗಂಡು ಕೂಸಿದ್ ಕೂಡ ಇವಾಗ ಅದು ಸಾಮಾಜಿಕ ಜಾಲತಾಣದಲ್ಲಿ ಜಾಸ್ತಿ ಆಗಿದೆ. vivaha.com shaadi.com ಅಂತೆಲ್ಲ ಆಗಿದೆ ಇವಾಗ. ಎರಡು ಕೂಡ ಇರುತ್ತೆ, ಸಾಧ್ಯತೆ ಬಾಧ್ಯತೆಗಳು ಎರಡೂ ಕೂಡ. ಒಂದು ನಾಣ್ಯಕ್ಕೆ ಎರಡು ಮುಖ ಹೇಗಿರುತ್ತೆ ಹಾಗೆ ಅದು ಕೂಡ. ಡಿಲೀಟ್ ಮಾಡೋ ಆಪ್ಷನ್ ಇರುತ್ತೆ ಎಲ್ಲದಕ್ಕೂ. ಸಂಪರ್ಕ ಒಂದು ಆದ ತಕ್ಷಣ ಅದು ಏನೋ ಮೆಸೇಜ್ ಹೋಯ್ತು ಹಿಂಗೆ ಅಂತ ಮತ್ತೆ ಆಮೇಲೆ ಮಾತಾಡಿ ಕನ್ವಿನ್ಸ್ ಮಾಡೇ ಮಾಡ್ತಾರೆ. ಹೌದು, ಕನ್ವಿನ್ಸ್ ಮಾಡೋದ್ರಷ್ಟೊಳಗೆ ಬೆಂಕಿ ಹತ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಾ? ನೀರ್ ತಗೊಂಡ್ಬಂದ ಆರ್ಸಿ ಅಷ್ಟೇ. ಕನ್ವಿನ್ಸ್ ಮಾಡೋದ್ರೊಳಗೆ ಬೆಂಕಿ ಹತ್ಕೊಂಡ್ಬಿಡ್ತಾರೆ, ಡಿವೈಡ್ ಆಗ್ಬಿಟ್ಟಿದಾವೆ ಜಗಳ ಸ್ಟಾರ್ಟ್ ಆಗ್ಬಿಡ್ತದೆ ಅಲ್ಲಿ. ವಾಣಿ ಮೇಡಮ್,
ಈಗ ನೀರ್ ಕೂಡ ಶುದ್ಧವಾಗಿ ಬರ್ತಾ ಇಲ್ವಲ್ಲ, ಅದರಿಂದನೂ ಬೆಂಕಿ ಹತ್ಕೊಳ್ಳೋ ಇನ್ನೂ ಜಾಸ್ತಿ ಉರಿಯೋ ಸಾಧ್ಯತೆ ಇರುತ್ತಲ್ಲ. ನೀವು ಪೆಟ್ರೋಲ್ ಯೂಸ್ ಮಾಡಿರ್ತೀರಾ, ನೀರ್ ಇರ್ಲಿಕ್ಕಿಲ್ಲ ಫಸ್ಟ್, ಅದನ್ನ ಚೆಕ್ ಮಾಡಿ. ಮನಸ್ಸಿನಲ್ಲಿ ಪೆಟ್ರೋಲ್ ಸುರ್ತಿರ್ತಾರೆ, ಯಾಕೆಂತ ಹೇಳಿದ್ರೆ ನೀವು ಹೇಳಿದಂಗೆ ಅವಿಭಕ್ತ ಕುಟುಂಬ ಇಲ್ಲ, ನಂಬಿಕೆಗಳು ಒಡೆದೋಗಿದೆ ಈಗಿನ ಕಾಲದಲ್ಲಿ. ನಾವೆಲ್ಲ ಯಾಂತ್ರೀಕೃತ ಬದುಕನ್ನು ಸಾಗಿಸ್ತಾ ಇರೋ ನಿಟ್ಟಿನಲ್ಲಿ ಇರೋದ್ರಿಂದ ನಮಗೆ ಸಂಶಯಗಳು ಜಾಸ್ತಿ ಆಗ್ಬಿಡ್ತದೆ. ಮನುಷ್ಯ ಯಾವಾಗ ಸಂಶಯಕ್ಕೆ ಬರ್ತಾನೆ ಈ ಸೋಷಿಯಲ್ ಮೀಡಿಯಾದಲ್ಲಿ, ಅವನಿಗೆ ಅವಾಗ ಒಂದು ಚಿಕ್ಕ ಒಂದು ಇದು ಪದ ಮಿಸ್ಟೇಕ್ ಆದ್ರೂ ಅದರಲ್ಲಿ ಇನ್ನೇನೋ ಯೋಚನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನಾವು ಇವತ್ತು ಅಂತ ಸಿಚುವೇಶನ್ ಅಲ್ಲಿ ಬದುಕ ಸರಿ ಸರ್, ಆತರ ಯೋಚನೆ ಮಾಡೋದಾದ್ರೆ ಅದಕ್ಕೆ ಸೋಷಿಯಲ್ ಮೀಡಿಯಾನೆ ಬೇಕಿಲ್ಲ. ನೇರ ನಾನು ನೀವು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಜಾಸ್ತಿ ವ್ಯವಹಾರ ಮಾಡ್ಲಿಕ್ಕೆ ಆಗ್ತದೆ. ನಾವು ನಮ್ಮ ಇದನ್ನ ನಿಲುವನ್ನು ಪರಿಚಯ ಮಾಡಿದಾಗ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಕಾಲಿಂಗ್ ಅಂತ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ವರ್ಕ್ ಸಿಕ್ಕಲ್ಲ, ನೆಟ್ವರ್ಕ್ ಸಿಕ್ಕಿಲ್ಲ ಅಂತಲ್ಲ, ನೆಟ್ವರ್ಕ್ ಸಿಕ್ಕಿಲ್ಲ ಅಂತಂದ್ರೆ ತಪ್ಪಾಗಿ ಮಾಹಿತಿ ಹೋಗಿರಲ್ಲ. ನೆಟ್ವರ್ಕ್ ಸಿಕ್ಕಿಲ್ಲ ಅಂದ್ರೆ ಮಾಹಿತಿ ತಪ್ಪಾಗಿ ಹೋಗಿರಲ್ಲ. ಸೊ ತಪ್ಪಾಗಿ ಹೋಗಿರಲ್ಲ ಅಂತಂದ್ರೆ ಕಿಚ್ಚತ್ಕೊಳ್ಳೋ ಚಾನ್ಸೇ ಇಲ್ಲ. ಕಿಚ್ಚತ್ಕೊಳ್ಳಲ್ಲ ಅಂದ್ರೆ ಎಣ್ಣೆ ಎಲ್ಲ ಎಂತ ನೀರು ಹಾಕ್ಲಿಕ್ಕಾಗ್ಲಿ, ಅದ ಪೆಟ್ರೋಲ್ ಹಾಕ್ಲಿಕ್ಕಾಗ್ಲಿ. ಈ ಆನ್ಲೈನ್ ವಿಡಿಯೋದ್ರಿಂದ ಎಷ್ಟು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಸಂಶಯಗಳು ಬಂದಾಗ ನೋಡ ಒಂದು ಸೆಲ್ಫಿ ಕಾಲ್ಸು ಎಲ್ಲಿದ್ಯಾ ನೋಡೋಣ. ಯಾಕಂದ್ರೆ ಅವರಿಗೆ ಸಂಶಯ ನಾನು ಪ್ರತಿ ಕ್ಷಣದಲ್ಲಿ ಏನ್ ಮಾಡ್ತಾ ಇದ್ಯಾ ಆನ್ಲೈನ್ ಸೋಷಿಯಲ್ ಮೀಡಿಯಾ. ಮುಂಚೆ ಸರ್, ಮುಂಚೆ ನಾವು ಸುಳ್ಳು ಹೇಳ್ಬೋದಾಗಿತ್ತು, ಇವಾಗ ಕಷ್ಟ ಇದೆ. ಕಿಲೋಮೀಟರ್ ದೂರ ಇದ್ರು ಒಂದು ಪತ್ರ ಬರೆದ್ರೆ ಸಾಕು, ನಂಬಿಕೆ. ನಮ್ಮ ಮನೆ ಕೂಡಿ ಇಂತ ದೂರದಲ್ಲಿ ಜೀವನ ಮಾಡ್ತಾ ಇದೆ, ಸುಖವಾಗಿದೆ. ಯಾಕಂದ್ರೆ ನಾನು ಅಂತ ಸಂಸ್ಕಾರನ ಕಳಿಸಿದೀನಿ, ಅವ್ರು ದಾರಿ ತಪ್ಪ ಚಾನ್ಸೇ ಇಲ್ಲ ಅನ್ನೋ ನಂಬಿಕೆ ಇತ್ತು. ಇವತ್ತು ಆ ನಂಬಿಕೆನೇ ಇಲ್ಲ. ನಂಬಿಕೆ ಇಲ್ಲದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಕಳ್ಸು ಇದು ಕಳ್ಸು ಒಂದೊಂದು ನಿಮಿಷಕ್ಕೂ ನಾವು ರಿಪೋರ್ಟ್ ಕೊಡುವಾಗ ಆಪ್ಷನ್ ಇರ್ಲಿಲ್ಲ ಅಷ್ಟೇ. ಅವಾಗ ನ್ಯೂಸ್ ನೀವೇನು ಲೆಟರ್ ಬರ್ದಿಡ್ತಾ ಇದ್ರಲ್ಲ, ಅವಾಗ ಆಪ್ಷನ್ ಇರ್ಲಿಲ್ಲ. ಅವಾಗ ಏನಾದ್ರು ನಂಬಿಕೆ ಇತ್ತಲ್ಲ ಸರ್ ವಿಷಯ ಏನಂದ್ರೆ, ನಾ ಇವಾಗ ಎಲ್ಲೋ ಒಂದ್ ಕಡೆ ಬೇರೆ ದೇಶದಲ್ಲಿ ಅಥವಾ ಬೇರೆ ಜಿಲ್ಲೆಯಲ್ಲೆಲ್ಲಾರು ಇದ್ಕೊಂಡು ನಾ ಇಲ್ಲಿ ಹುಷಾರಾಗಿದ್ದೀನಿ ಅಂತ ಪತ್ರ ಬರೆದ್ರೆ ಎಷ್ಟೋ ಸರ್ಕೆ ಒಂದು ಸತ್ತಾದ್ಮೇಲೆ ತಲುಪಿರೋ ಉದಾಹರಣೆಗಳು ಇದೆ. ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಗಾಗೋದಿಲ್ಲ ಅಂತ ಹೇಳ್ತೀರಾ? ಹೌದು, ಆಗಿರುವಂತ ಎಷ್ಟು ಚಾನ್ಸಸ್ ಇಲ್ಲ ಅಂದ್ರೆ ಇನ್ನು ವಿಡಿಯೋ ಕಾಲ್ ಮಾಡ್ತಾ ಇರ್ಬೇಕಾದ್ರೆ. ಹೌದು, ವಿಡಿಯೋ ಕಾಲ್ ಬರುವಾಗ್ಲೇನೆ ಒಬ್ಬ ಸುಯಿಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ. ಅವಾಗ ಏನ್ ಮಾಡ್ಬೇಕಂತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್, ಐ ಮೀನ್ ಯಾರೋ ಒಬ್ಬ ಇನ್ಫಾರ್ಮ್ ಮಾಡ್ಬೇಕಂತ ಹಂಗ್ ಮಾಡ್ದಾದ ಅವ್ನ ತಪ್ಪು ಅಲ್ಲ. ಅಲ್ಲ, ಅವ್ರ ಪಾಯಿಂಟ್ ನ ಕ್ಲಿಯರ್ ಮಾಡ್ತೀನಿ. ಅವ್ರು ಹೇಳ್ತಿರುವಂತದ್ದೇನು ಅಂತಂದ್ರೆ, ನೀವು ಹೇಳ್ತಾ ಇರುವಂತದ್ದು ಪತ್ರ ಬರೆದು ಬಂದು ತಲುಪೋ ಹೊತ್ತಿಗೆ ವ್ಯಕ್ತಿಯ ಒಂದು ವಿಚಾರನೇ ಬೇರೆ ಆಗೋಗಿರುತ್ತೆ, ಇಲ್ಲ ವ್ಯಕ್ತಿ ಸಾವನ್ನು ಅಪ್ಪಿರ್ತಾನೆ ಅಂತ. ಅವ್ರು ಹೇಳ್ತಾ ಇರುವಂತದ್ದು ಸುಳ್ಳು ವದಂತಿಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಕೆಲವೊಂದ್ಸರಿ ಎಷ್ಟೋ ನೋಡ್ತೀವಿ ನಾವು, ಪ್ರತಿಷ್ಠಿತ ವ್ಯಕ್ತಿಗಳು ಹುಷಾರಿಲ್ಲ ಅಂತ ಅಂದ್ಬಿಟ್ರೆ ಅವ್ರು ಆಗ್ಲೇ ದೈವದಿಂದ ಆಗ್ಬಿಟ್ಟಿದ್ದಾರೆ, ಅವ್ರು ಇಲ್ವೇ ಇಲ್ಲ, ಇನ್ನಿಲ್ಲ ಅನ್ನುವಂಥದ್ದು ಪ್ರಚಾರ ಆಗ್ಬಿಡುತ್ತೆ ಅನ್ನೋದು ಅವ್ರು ಹೇಳ್ತಿದ್ದಾರೆ. ಅಷ್ಟು ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಿಮಗೆ. ರೀಸೆಂಟ್ ಆಗಿ ಲತಾ ಮಂಗೇಶ್ಕರ್ ಅವರು ಹಾಸ್ಪಿಟಲೈಸ್ ಆಗಿದ್ದಾಗ ಅವರು ಸತ್ತೇ ಹೋದ್ರು ಅಂತ ಹೇಳಿ ಎಷ್ಟೊಂದು ಆರ್ಐಪಿ ಮೆಸೇಜ್ ಗಳು ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅದನ್ನ ಹಬ್ಬಿಸ್ಬಿಟ್ಟಿದ್ರು. ಕೊನೆಗೆ ಅವರೇ ಬಂದು ನಿಂತು ನಾನಿನ್ನೂ ಬದುಕಿದೀನಿ ಹೇಳೋವರೆಗೂ. ಇವಾಗ ಅವ್ರು ಹೇಳಿದ್ರಲ್ಲ, ಇದು ಎಲ್ಲರಿಗೂ ಉಪಯೋಗ ಆಯ್ತು. ಏನ್ ನೆಗೆಟಿವ್ ಪಾಸಿಟಿವ್ ಅವಾಗಲಿಂದ ಏನ್ ಮಾತಾಡ್ತಿದ್ವಲ್ಲ, ಇದು ಮಾತ್ರ ಸೋಷಿಯಲ್ ಮೀಡಿಯಾ ಅಲ್ಲ, ಮಧ್ಯದಲ್ಲಿ ಅವ್ರು ಬಂದು ಮಾತಾಡೋದಲ್ಲ, ಈ ತರ ಸೋಷಿಯಲ್ ಮೀಡಿಯಾ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಅಲ್ಲ ಮಾಡಬಹುದು ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಆಗಿರೋ ಕಾನ್ಸಿಕ್ವೆನ್ಸ್ ಅಲ್ಲ ಆರಾಧ್ಯರ ಹೇಳ್ತಿರುವಂತದ್ದು. ಆಮೇಲೆ ಅವ್ರು ಯಾಕೆ ಬಂದು ಹೇಳಿದ್ರು ಅಂತಂದ್ರೆ, ಮುಂಚೆ ಹಿಂಗ್ ಸಮಸ್ಯೆ ಆಗಿದ್ದಕ್ಕೆ ಅವ್ರು ಬಂದ್ರು, ಹಿಂಗ್ ಸಮಸ್ಯೆ ಆಗಿಲ್ಲ ಬರ್ತಾನೆ ಇರ್ಲಿಲ್ಲ ಅಂತ ಹೇಳ್ತಿದಾರೆ ಅವರು. ಯಾಕೆ ಸಾಯಿಸ್ಬಿಟ್ರು ಎಲ್ಲರೂ ಅವ್ರನ್ನ ಜೀವನ? ಈಗ ಯಾವುದೋ ಒಬ್ಬ ವ್ಯಕ್ತಿ ಆಲ್ರೆಡಿ ಸತ್ತೋಗಿದ್ದಾನೆ ಅಂತ ಬಿಂಬಿಸಿದ್ಮೇಲೆ ಅವನಿಗೆ ಎಂತ ಕರ್ಮ, ಅವನು ಬಂದು ನಾನಿನ್ನು ಬದುಕಿದೀನಪ್ಪ ಅಂತ ಹೇಳ್ಕೊಳ್ಳೋದು. ಏನಾಗ್ತಿತ್ತಂದ್ರೆ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ಅದು ಸಾಮಾನ್ಯವಾಗಿ ಹೆಂಗಸರಿಗೆ ಹೇಳ್ತಾರೆ, ಹೆಂಗಸರು ಬಾಯಿ ಸರಿ ಇಲ್ಲ ಅಂದ್ಬಿಟ್ಟು ಯಾವುದೋ ಒಂದು ವಿಷಯ ಹೇಳಿದ್ರೆ ಅದು ಮತ್ತೊಬ್ರು ಬಾಯಿಗೆ ಹೋಗುವಷ್ಟು ಇನ್ನು ಸ್ವಲ್ಪ ಉಪ್ಪು ಖಾರ ಹಾಕಿ, ಮತ್ತೆ ಇನ್ನೊಂದು ಬಾಯಿಗೆ ಹೋಗುವಷ್ಟು ಉಪ್ಪು ಖಾರ ಹಾಕಿ. ಹೀಗೆ ಸೋಷಿಯಲ್ ಮೀಡಿಯಾ ಏನಾಗಿದೆ ಅಂದ್ರೆ, ಅಲ್ಲಿ ಯಾರೋ ಒಬ್ಬ ವಿಷಯ ಹಾಸ್ಪಿಟಲ್ ಹೋದ ಅಥವಾ ಮತ್ತೆಂದೊಂದು ಏನೋ ಆಯ್ತು ಅಂತ ಹೇಳಿದ ತಕ್ಷಣ ಅವನು ಅದನ್ನ ಹಾಕಿರ್ತಾನೆ, ಮತ್ತೊಬ್ಬ ಅದನ್ನ ಹೆಂಗ್ ಗ್ರಹಿಕೆ ಮಾಡಿರ್ತಾನೆ ಅನ್ನೋದು. ಅಂದ್ರೆ ಈಗ ಹೆಣ್ಮಕ್ಳು ಹೇಳಿದ್ರು ಹೆಣ್ಮಕ್ಳು ಬಾಯಿ ಸರಿ ಇಲ್ಲ ಅಂತ, ನೀವ್ ಗಂಡ್ಮಕ್ಳು ಏನ್ ಮಾಡಿದ್ರು, ಅದಕ್ಕೆ ಯಾಕೆ ಅದಕ್ಕೆ ಯಾಕೆ ಉಪಕಾರ ಹಚ್ಚಿದ್ರು ಗಂಡ್ಮಕ್ಳು, ಅದನ್ನ ಹೇಳಿ ಎಕ್ಸಾಂಪಲ್. ಯಾಕೆ ಹೆಣ್ಮಕ್ಳೆ ಗುರಿ ಆಗ್ಬೇಕು ಯಾವಾಗ್ಲೂ? ಸೋಷಿಯಲ್ ಮೀಡಿಯಾದಲ್ಲಿ ನಾವು ತಾಳ್ಮೆ ಇಲ್ಲದೆ ಕೂಡ್ಲೇ ಕಳಿಸೋದ್ರಿಂದ ಜನಗಳಿಗೆ ಎಷ್ಟು ಎಫೆಕ್ಟ್ ಆಗ್ತದೆ ಅನ್ನೋದು ತಿಳ್ಕೋಬೇಕು. ಒಬ್ಬನ ಮನಸ್ಸಿಗೆ ಅದು ಎಷ್ಟು ಹರ್ಟ್ ಮಾಡ್ತದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಆ ವಿಷಯ ನಿಮಗೆ ಗೊತ್ತಾಗಿದ್ ಯಾವ ತರ ಸೋಷಿಯಲ್ ಮೀಡಿಯಾಯಿಂದ ಅಲ್ವಾ? ಸತ್ಯಾಸತ್ಯತೆ ಸುಳ್ಳು ನೀವೇನ ಹೇಳಿದ್ರಿ ಮುಂಚೆ, ಅದನ್ನೆಲ್ಲ ಬರೀ ಸುಳ್ಳುವದಂತೆ. ಬರೆದ್ರೆ ನೆಮ್ಮದಿಯಾಗಿ ಅವನು ತಲುಪುವಷ್ಟೊತ್ತಿಗೆ ಆಗೋಗಿರುತ್ತೆ, ಇಲ್ಲ ಏನು ತೊಂದ್ರೆ ಇಲ್ಲ ಅಂತ. ತಲೆ ಬೀಳುವಂತ ಯಾವ ವ್ಯವಹಾರ ಇಲ್ಲ ಇಲ್ಲಿ. ಸುಖವಾಗಿ ಜೀವನ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಮಿನಿಮಮ್ ಸೌಕರ್ಯ ಬೇಕೋ ಅದರಲ್ಲೇ ಇರ್ಬೇಕು. ಸುಚಿತ್ರಾ ಮೇಡಮ್ ಹೇಳಿ, ಈಗ ಏನಾಗುತ್ತೆ ಏನು ಹೇಳೋ ಪ್ರಕಾರ ನೋಡೋದಾಯ್ತು ಅಂತಂದ್ರೆ,
ಈಗ ನಾವು ಯಾವಾಗಲೂ ಕೂಡ ಎಲ್ಲರೂ ಸೇರೋಕ್ಕಾಗಲ್ಲ. ಉದಾಹರಣೆಗೆ ಸ್ನೇಹಿತರು ಇರಬಹುದು ಅಥವಾ ಸಂಬಂಧಿಕರು ಇರಬಹುದು, ಯಾವುದೋ ಒಂದೆರಡು ಕಾರ್ಯಕ್ರಮಗಳು, ಮದುವೆನೋ ಇನ್ನೊಂದೇನೋ ಶುಭ ಕಾರ್ಯಕ್ರಮಗಳಾದರೆ ಸೇರ್ತೀವಿ ಅಷ್ಟೇ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ಪರಿಚಯ ಆಗಿ ನಮ್ಗೆ ಎಷ್ಟು ಸಹಾಯ ಮಾಡಿದೆ ಅಂತಂದರೆ, ನಾವು ದಿನಾಲೂ ಕೂಡ ಇವತ್ತು ಮನೇಲಿ ನಾವೇನು ತಿಂಡಿ ಮಾಡಿದೀವಿ ಅನ್ನೋಂಥದ್ದು ನಾವು ಗ್ರೂಪಲ್ಲಿ ಶೇರ್ ಮಾಡ್ಕೋತೀವಿ, ಇವತ್ತೇನು ಹೊಸ ಬಟ್ಟೆ ಹಾಕಿದ್ದೀವಿ, ಇವತ್ತೇನು ನಾವು ನಮ್ಮ ದಿನ ಯಾವ ರೀತಿಯಾಗಿ ಕಳೆದ್ವಿ, ಉಪಯುಕ್ತವಾದ ಮಾಹಿತಿಗಳು, ಸಜೆಷನ್ಸ್ ತೊಗೊಳ್ತೀವಿ, ಅಥವಾ ನಮಗೇನೋ ಸಮಸ್ಯೆ ಆದರೆ ಅದಕ್ಕೇನು ಪರಿಹಾರ ಬೇಕು ಅನ್ನೋಂಥದ್ದನ್ನು ನಾವು ತೊಗೊಳ್ತೀವಿ. ಅಂದರೆ ಒಂದು ಗ್ರೂಪ್ ಮಾಡ್ಕೊಳ್ಳೋಕೆ ನಮಗೆ ಆಪ್ಷನ್ ಕೊಟ್ಟಿದೆ ಸೋಷಿಯಲ್ ಮೀಡಿಯಾ. ಸೊ ಹಾಗಾಗಿ ನಮಗೆ ಬೇಕು ಅಂತ ಅವ್ರು ಹೇಳ್ತಾರೆ. ಹೌದು ಸರ್, ನಾನು ಹೇಳ್ತೀನಿ, ಮನುಷ್ಯ ಸಂಘಜೀವಿ ಅಂತ ಆಗ್ಲೇ ದಿವ್ಯಜಾ ಮೇಡಮ್ ಹೇಳಿದ್ರು. ಮನುಷ್ಯ ಸಂಘಜೀವಿ ಅಂದಾಗ ಹಿಂದಿನ ಕಾಲದಲ್ಲಿ ಕೂಡ ಅದು ಇತ್ತು, ಈಗ ಹೊಸದಾಗಿ ಸೋಷಿಯಲ್ ಮೀಡಿಯಾ ಬಂದಾಗ ಶುರು ಆಗಿದ್ದಲ್ಲ ಅದು. ಹಿಂದಿನ ಕಾಲದಲ್ಲಿ ಈಗ ಮದ್ವೆ ಅಂತ ಅಂದ್ರೆ ಒಂದ್ 15-20 ದಿನಗಳ ಕಾರ್ಯಕ್ರಮ ಇರ್ತಿತ್ತು, ತಿಂಗಳಾನುಗಟ್ಟಲೆ ಅದಕ್ಕಾಗಿ ಓಡಾಡ್ತಿದ್ರು, ಸಂಬಂಧಿಕರು ಎಲ್ಲರೂ ಬರೋರು, ಎಲ್ಲರೂ ನಂದೊಂದ್ ಕೆಲಸ, ಅವನೊಂದ್ ಕೆಲಸ, ಮತ್ತೊಬ್ಬ ಇನ್ನೊಂದ್ ಕೆಲಸ ಅಂತ ಹೊಂದ್ಕೊಂಡು ಹೋಗ್ತಾ ಇದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಹೋ ಹಿಂಗ್ ಮಾಡಿದ್ರ ಸರಿ, ನಾನು ಇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅಷ್ಟೇ ಹೊರತು ನಾನು ಅವ್ರ ಹತ್ರ ಹೋಗಿ ಅವ್ರಿಗೆ ಏನ್ ಬೇಕಾಗಿದೆ, ನಾನು ಅವ್ರಿಗೆ ಏನ್ ಮಾಡಬಹುದು, ನನ್ನ ಕಾರ್ಯ ಏನಲ್ಲಿ, ನಾನು ಏನ್ ಪಾತ್ರ ನಿರ್ವಹಿಸಬಹುದಲ್ಲಿ, ಅದನ್ನ ಯಾರು ಯೋಚನೆ ಮಾಡಲ್ಲ. ಏ ಇವತ್ ನಾನು ಒಳ್ಳೆ ಸಾರಿ ತಗೊಂಡೆ ಆಯ್ತು, ಈಗ ನಾನ್ ಸಾರಿ ತಗೊಂಡೆ ಅಂತ ಹಾಕ್ತೀನಿ ಫೋಟೋ, ಈಗ ಮೇಡಮ್ ಹೇಳ್ತಾರೆ ನನ್ನ ಹತ್ರ ದುಡ್ಡೇ ಇಲ್ಲ, ನಾನ್ ಮನೇಲಿ ಒಂದೊತ್ತು ಅನ್ನ ತಿನ್ನಕ್ಕೂ ಕಷ್ಟಪಡ್ತೀನಿ, ನಾನ್ ಯಾವ ಫೋಟೋ ಹಾಕ್ಲಿ, ಅವ್ರು ಯೋಚನೆ ಮಾಡ್ತಾರೆ. ಈಗ ನಾನು ನನ್ನ ಆಡಂಬರತೆಯನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಂಡಾಗ ಅವ್ರು ಆಬ್ವಿಯಸ್ಲಿ ಕುಗ್ಗಿ ಹೋಗ್ತಾರಲ್ಲ. ಅವರು ಏ ನನ್ನ ಹತ್ರ ಏನೂ ಇಲ್ಲ, ನಾನ್ ಬದುಕೋದೇ ವ್ಯರ್ಥ, ಹೀಗ್ ನಾನು ಇದ್ರ ಬದಲು ನಾನು ಸುಮ್ನೆ ಸತ್ತಾನ ಹೋಗ್ಬಿಡ್ಬೋದು. ಒಟ್ಟಿನಲ್ಲಿ ಹೇಳುವಂತದ್ದು ನೆಮ್ಮದಿನ ಹಾಳು ಮಾಡುತ್ತೆ, ಮನೇಲಿ ನೆಮ್ಮದಿಯಾಗಿ ಇರೋಂಗೆ ಬಿಡಲ್ಲ. ಈಗ ನೀವೇ ಹೇಳಿದಾಗೆ ಇದರಿಂದ ಏನು ತೊಂದರೆ ಆಗುತ್ತೆ, ಏನು ಉಪಯೋಗ ಆಗುತ್ತೆ ಅಂತೀರಾ. ಈಗ ಫಾರ್ ಎಕ್ಸಾಂಪಲ್, ನನ್ನ ಒಂದು ಅಭಿರುಚಿಯಿಂದ ಇಷ್ಟ ಆಗೋರು 10 ಇರಬಹುದು, ಆದ್ರೆ ಇಷ್ಟ ಆಗದಿರೋ 10 ಒದ್ದಾಡ್ತಾರಲ್ಲ, ಅದಕ್ಕೆ ನಿಮ್ಮ ಅದರಿಂದ ಉಪಯೋಗ ಏನ್ ಬಂತು? ನೆಮ್ಮದಿನ ಹಾಳು ಮಾಡುತ್ತೆ ತೊಂದರೆ ಕೊಡ್ತಾ ಇದೀವಿ. ಎಸ್ ದಿವ್ಯ ಮೇಡಮ್ ಹೇಳಿ ಆಗಿತ್ತು ಅಂದ್ರೆ ನೆಮ್ಮದಿ ಹಾಳು ಮಾಡ್ಕೊಳ್ಳೋಕೋಸ್ಕರ ಇಂತ ಗ್ರೂಪ್ ಗಳನ್ನ ಮಾಡ್ಕೋಬೇಕಾ, ಅದಕ್ಕೆ ಸೋಷಿಯಲ್ ಮೀಡಿಯಾ ಬೇಕಾ ಅಂತ ಅವ್ರು ಹೇಳ್ತಿದಾರೆ, ನಾನಲ್ಲ, ನೀವೇನ್ ಹೇಳ್ತೀರಾ? ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ನಮ್ಮ ಯೋಚನೆಯಲ್ಲಿ ಇರುತ್ತೆ ಯಾವಾಗ್ಲೂ. ನಾವ್ ಯಾವ್ದ್ರ ಬಗ್ಗೆ ಆಸಕ್ತಿ ಹೊಂದಿರ್ತೀವಿ ಅದೇ ವಿಷಯನೇ ಚೆನ್ನಾಗಿರ್ಬೇಕು. ಬರೀ ನೆಗೆಟಿವ್ಸ್ ಮಾತ್ರ ಹೇಳ್ತಾ ಇದ್ರೆ ಇನ್ನು ಬೇಕಾದಷ್ಟು ಹೇಳ್ಕೊಂಡು ಹೋಗ್ಬೋದು. ಪಾಸಿಟಿವ್ ಗಳನ್ನ ಯೋಚನೆ ಮಾಡ್ಬೇಕು, ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಹೇಳ್ತಾರೆ. ಹಾಗಾಗಿ ಈಗ ಎಷ್ಟೊಂದ್ ಜನ ಹಳ್ಳಿ ಪ್ರತಿಭೆಗಳು ಈಗ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಕಾರಣನೇ ಸಾಮಾಜಿಕ ಜಾಲತಾಣಗಳು. ಈಗ ಹನುಮಂತಪ್ಪ ಅಂತ ಅವನೊಬ್ರು ಕುರಿಗಾಹಿ, ಅವನು ಬೆಳಕಿಗೆ ಬಂದಿದ್ದಾನೆ. ರಾನು ಮಂಡೆಲ್ ಅವ್ರು ಕೂಡ ಬೆಳಕಿಗೆ ಬಂದಿದ್ದಾರೆ. ಎಷ್ಟೊಂದ್ ಡ್ಯಾನ್ಸಿಂಗ್ ಸ್ಟಾರ್ಸು, ಸಿಂಗಿಂಗ್ ಸ್ಟಾರ್ಸು, ಮತ್ತೆ ನಮ್ದೇ ಸಾಹಿತಿಗಳು ಅಷ್ಟೇ, ಎಲ್ಲೋ ಎಲೆಮರೆ ಕಾಯಿಗಳ ತರ ಇದ್ವಿ. ಅವ್ರನ್ನೆಲ್ಲ ಮುಖ್ಯವಾಹಿನಿಗೆ ತಂದಿದ್ದೆ ಈ ಸೋಷಿಯಲ್ ಮೀಡಿಯಾ, ಮತ್ತೆ ಸಾಹಿತ್ಯದ ಗುಂಪುಗಳಾಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರ ಇರ್ಬೋದು, ಕಲಾ ವೇದಿಕೆಗಳಿರ್ಬೋದು, ಇದೆಲ್ಲ ಹೆಚ್ಚು ಪ್ರಚಾರ ಆಗಿದ್ದೆ ಈ ಸಾಮಾಜಿಕ ಜಾಲತಾಣಗಳನ್ನ ಉಪಯೋಗಿಸಿದ್ವಿ. ಮೊದ್ಲು ಅವ್ರವ್ರದೇ ಒಂದು ವಿಂಗ್ ಅಲ್ಲಿ ಇರ್ತಾ ಇದ್ರು, ಅಂದ್ರೆ ಪ್ರಚಾರ ಆಗ್ತಾ ಇತ್ತು, ಹೆಚ್ಚಿನ ಮಟ್ಟಿಗೆ ಸಿಗ್ತಾ ಇರ್ಲಿಲ್ಲ, ಆದ್ರೆ ಇನ್ಫಾರ್ಮೇಶನ್ ಸಿಗ್ತಾ ಇರ್ಲಿಲ್ಲ. ಮತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಈಗ ನೀವು ಒಂದು ವಿಷಯನ ಮಕ್ಕಳಿಗೆ ಗುರುಗಳ ಹತ್ರ ಹೋಗಿ ತಿಳ್ಕೊಳ್ಬಹುದು, ಬಟ್ ಇಮಿಡಿಯೇಟ್ ಆಗಿ ಅವ್ರಿಗೆ ತಿಳ್ಕೊಬೇಕಾಯ್ತು ಅಥವಾ ಒಂದು 6-7 ಮೇಲೆ ಅವ್ರಿಗೆ ಏನೋ ಒಂದು ಡೌಟ್ ಬಂತು, ಆಗ ಯಾರನ್ನ ಕಾಂಟ್ಯಾಕ್ಟ್ ಮಾಡುದು, ಅವ್ರ ಪೇರೆಂಟ್ಸ್ ನ ಕೇಳ್ತಾರೆ. ಮತ್ತೆ ಅವರು ಅವೈಲಬಲ್ ಇಲ್ಲ ಅಂದ್ರೆ ಗೂಗಲ್ ಸರ್ಚ್ ಮಾಡ್ತಾರೆ ಮಕ್ಕಳೇ, ಸ್ವತಃ ಹೈಸ್ಕೂಲ್ ಮಕ್ಳು ಅಥವಾ ಯಾವುದೇ ವಿದ್ಯಾರ್ಥಿಗಳು, ಅವರು ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಆಗಿರ್ಬೋದು, ಗೂಗಲ್ ಗುರು ಅಂತಾನೆ ಅದನ್ನ ಕರೀತಾರೆ. ಆಮೇಲೆ ಅವರು ಅದರಲ್ಲಿ ಇನ್ಫಾರ್ಮೇಶನ್ ತಗೊಳ್ಬಹುದು, ಹಾಗಾಗಿ ಅವ್ರಿಗೆ ಇಮಿಡಿಯೇಟ್ ಆಗಿ ಕ್ಷಣ ಮಾತ್ರದಲ್ಲಿ ಎಲ್ಲಾ ವಿಷಯಗಳನ್ನ ಅವರು ಮೊಬೈಲ್ ನಿಂದ ತೆಗೆದುಕೊಂಡು ಉಪಯೋಗ ಮಾಡ್ಕೋಬಹುದು. ಮತ್ ಬೇಕಾದಷ್ಟು ಅದರಿಂದ ಅನುಕೂಲಗಳೇ ಆಗಿದೆ, ನಾವ್ ಹೇಗೆ ಅದನ್ನ ವಿಚಾರ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಕಾಲೇಜು ವಿದ್ಯಾರ್ಥಿಗಳು ಅಥವಾ ಶಾಲಾ ವಿದ್ಯಾರ್ಥಿಗಳು ಅಥವಾ ಯಾವ್ದೇ ಫೀಲ್ಡ್ ಅಲ್ಲಿ ಇರೋರು, ಅದ್ ಅವ್ರಿಗೆ ಬೇಕಾದ ಮಾಹಿತಿನ ಯಾರನ್ನ ಹೋಗಿ ಅವ್ರನ್ನ ದಮ್ಮೈ ಗುಡ್ಡೆ ಇಟ್ಟು ಹೇಳ್ಕೊಡಿ ಹೇಳ್ಕೊಡಿ ಅಂತ ಹೇಳೋದಕ್ಕಿಂತ ಸ್ವತಃ ಕಲಿಬಹುದು. ಸೊ ಅದಕ್ಕೆ ಆಪ್ಷನ್ ಇದೆ ಅಂತ ಹೇಳ್ತೀರಾ, ಇದು ಬೇಕಾಗಿದೆ. ಓಕೆ ಹರಿ ಸರ್ ಹೇಳಿ ಆಗಿದ್ದಂದ್ರೆ, ಈಗ ನಮ್ಮಲ್ಲಿ ಎಷ್ಟೋ ಕಲೆಗಳಿದೆ ಅಥವಾ ನಮ್ಮಲ್ಲಿ ಗೊತ್ತಿಲ್ಲದಿರೋ ವಿಚಾರಗಳು ಎಷ್ಟೋ ಇದೆ. ಒಬ್ಬ ಮನುಷ್ಯನಿಗೆ ಎಲ್ಲ ಮಾಹಿತಿ ಗೊತ್ತಿದೆ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ. ಉದಾಹರಣೆಗೆ ಒಂದು ಅಡುಗೆ ವಿಚಾರ ತಗೋಬೋದು ನಾವು, ಅಥವಾ ನಮ್ಮ ಭಾಷೆ ಬಗ್ಗೆ ಆಗಿರಬಹುದು, ಅಥವಾ ನಮ್ಮ ಉಡುಪು ಆಗಿರಬಹುದು, ಅಥವಾ ಅಲ್ಲಿ ಏನೋ ಒಂದು ನಾವು ತಯಾರು ಮಾಡ್ತಿದ್ದೀವಿ ಅನ್ನೋಂಥ ಒಂದು ಉತ್ಪನ್ನಗಳ ಬಗ್ಗೆ ಆಗಿರಬಹುದು. ಇದ್ಯಾವುದು ಕೂಡ ಜನರಿಗೆ ಗೊತ್ತಿರೋದೇ ಇಲ್ಲ. ಉದಾಹರಣೆಗೆ ತಗೊಳ್ಳಿ, ನಾನು ಇಲ್ಲಿ ಏನೋ ಒಂದು ಉತ್ಪನ್ನ ನಾನು ರೆಡಿ ಮಾಡ್ತಾ ಇದ್ದೀನಿ, ಅಥವಾ ನಾನು ಒಂದು ತೋಟದಲ್ಲಿ ಒಂದು ನಾನು ಸೇಬಣ್ಣು ಬೆಳೀತಾ ಇದ್ದೀನಿ, ತುಂಬ ಫಲವತ್ತತೆ ಕೊಡುತ್ತೆ ನನಗೆ, ಜೊತೆಗೆ ಅದಕ್ಕೆ ಮಾದರಿ ಹೆಂಗೆ ನಾನು ಅನುಸರಿಸಬೇಕು, ಒಂದು ಒಳ್ಳೆ ಫಲವತ್ತತೆ ಕೊಡಬೇಕಪ್ಪ ಅಂತಂದರೆ, ಅಥವಾ ಏನಂತಂದ್ರು ಆ ಸೇಬನ್ನು ನಾವು ಒಂದು ಸಾವಯವ ದೃಷ್ಟಿಯಲ್ಲಿ ನಾವು ಬೆಳೆಸೋದಾಯ್ತು ಅಂತಂದ್ರೆ ಅದಕ್ಕೆ
ಕ್ರಮಗಳೇನು, ಇವೆಲ್ಲವೂ ಕೂಡ ನನಗೊಬ್ಬನಿಗೆ ಗೊತ್ತಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಅದನ್ನು ನಾನು ಒಂದು 5 ನಿಮಿಷ ವೀಡಿಯೋ ಮಾಡಿ ಆಗಲಿ ಅಥವಾ ಅದರದ ಒಂದು ಒಂದು ಚಿಕ್ಕಪುಟ್ಟ ಮಾಹಿತಿನ ಹಂಚಿಕೊಂಡ್ರೆ ಸಾಕು, ಸಾವಿರಾರು ಜನ ರೈತರಿಗೆ ಅದು ಪರಿಚಯ ಆಗುತ್ತೆ, ಸಾವಿರಾರು ಜನ ಆ ನಿಟ್ಟಿನಲ್ಲಿ ಅದನ್ನ ಉಪಯೋಗ ಮಾಡ್ಕೊಳ್ಬೋದು. ಸೊ ಆ ನಿಟ್ಟಿನಲ್ಲಿ ನೋಡಿಕೊಂಡಾಗ ಸೋಷಿಯಲ್ ಮೀಡಿಯಾ ಬೇಕೇ ಬೇಕಾಗುತ್ತೆ ಅಂತ ಹೇಳ್ತಾರೆ ಅವರು. ಸೊ ಇದಕ್ಕೆ ಹೇಳೋದಾಯ್ತಂದ್ರೆ ನೀವು ಹೇಳೋದ್ರಲ್ಲಿ ಸ್ವಲ್ಪ ಒಪ್ಕೊಳ್ಳುವಂತ ವಿಷಯಗಳು ಇರ್ತವೆ, ಯಾವ್ದನ್ನು ಪೂರ್ತಿ ನಾವು ರಿಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಅಂತ, ಅಡ್ವರ್ಟೈಸ್ಮೆಂಟ್ ಅಂತ ಬಂದಾಗ ನಾವು ಅದ್ರಲ್ಲಿ ಅಟ್ರಾಕ್ಟ್ ಆಗೋದೇ ಜಾಸ್ತಿ. ಚಿಕ್ಕದನ್ನು ದೊಡ್ಡದಾಗಿ ಅದನ್ನ ಎಕ್ಸಾಗರೇಷನ್ ಅಂತ ಹೇಳ್ತೀವಿ, ಜಾಸ್ತಿ ಇದೆ ನೋಡಿ ಇದು. ಇದರಿಂದ ನೀವು ಕೋಲ್ಗೇಟ್ ಟೂತ್ ಪೇಸ್ಟ್ ಉಪಯೋಗಿಸಿದ್ರಿಂದನೇ ಹಲ್ಲು ಬೆಳ್ಳಗಾಗುತ್ತೆ ಅಂತ ಹೇಳಿದ್ರೆ, ಹಾಗಾದ್ರೆ ಹಿಂದಿನ ಬೇವಿನ ಕಡ್ಡಿ, ಉಪ್ಪಿನ ಕಡ್ಡಿ ಅದೆಲ್ಲ ಹೋಯ್ತಾ ಆಗತ್ತೆ, ಲವಂಗದ ಕಡ್ಡಿಗಳು, ಕೋಲ್ಗೇಟ್ ಟೂತ್ ಪೇಸ್ಟ್ ಹೌದು ಹಲ್ಲು ಜೊತೆ ಉಪಯೋಗಿಸ್ತೀರಾ, ಆದ್ರಿಂದ ಅದರಿಂದ ಮಾರಕಗಳು ಇದೆ. ಅವರ ಪ್ರಾಡಕ್ಟ್ ಸೇಲ್ ಆಗಬೇಕು ಅನ್ನೋದ ಒಂದು ಉದ್ದೇಶದಿಂದ ಮಾತ್ರ ಅವರು ಅಡ್ವರ್ಟೈಸ್ ಮಾಡ್ತಾರೆ ಹೊರತು ನಮ್ಮ ಬೆನಿಫಿಟ್ಗೆ ಅಂತೂ ಅಲ್ವೇ ಅಲ್ಲ. ಅವರೊಬ್ಬ ಕಂಪನಿ ಹಾಕಿದ್ದಾರೆ, ಅವರಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರದ್ದು ಪ್ರಾಡಕ್ಟ್ ಸೇಲ್ ಆಗಬೇಕು. ನಿಜವಾಗ್ಲೂ ನಮಗೆ ಕೋಲ್ಗೇಟ್ ಬೇಕಾಗಿಲ್ಲ ನಮ್ಮ ಜೀವನಕ್ಕೆ, ಕೋಲ್ಗೇಟ್ ಇಲ್ಲದೇನೂ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಿದೆ. ಅದು ಇದೆ ಅಂತ ಗೊತ್ತಾಗಿದ್ದು ಹೇಗೆ ನಿಮಗೆ? ಜಾಹೀರಾತು ಮೊದಲು ಜಾಹೀರಾತು ಬರ್ತಾ ಇತ್ತು. ಹೌದು, ಜಾಹೀರಾತು ಅನ್ನೋದು ಅದು ಕಂಪ್ನಿಗಳು ಮಾಡುತ್ತೆ ಹೊರತು ಅದು ಸೋಷಿಯಲ್ ಮೀಡಿಯಾ ರೆಸ್ಪಾನ್ಸಿಬಲ್ ಅಲ್ಲ. ಆಯ್ತಾ, ಸೋಷಿಯಲ್ ಮೀಡಿಯಾ ಏನಿರುತ್ತೆ ವಿಷಯಗಳನ್ನ ನಮ್ಮ ಹತ್ರಕ್ಕೆ ಅಲ್ಪಸೋದ್ರಿ. ಈಗ ನೀವು ಹೇಳದಂಗೆ ಆಯ್ತು, ನೀವು ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಆಮೇಲೆ ಬಂತು. ಕೆಮಿಕಲ್ ಇದು ಏನೋ ಜಮೀನ್ ಸಾವಯವ ಗೊಬ್ಬರದ ಬಗ್ಗೆ ಹೇಳಿದ್ರೆ, ಸಾವಯವ ಗೊಬ್ಬರದ ಬಗ್ಗೆ ಅಂತ ನಾನು ಹೇಳುತ್ತಾ ಇದ್ರೆ, ಕೆಲವರು ಮಿಕ್ಸಿಂಗ್ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಒಬ್ಬ ರೈತ ಎಕ್ಸ್ಪ್ಲೈನ್ ಮಾಡಬಹುದು. ರೈತ ಎಕ್ಸ್ಪ್ಲೈನ್ ಮಾಡಿದ್ದನ್ನು ನಾವು ಆ ವಿಡಿಯೋ ನೋಡ್ಬಿಟ್ಟು ನಾವೇನಾದ್ರು ಮಿಕ್ಸ್ ಮಾಡಿದ್ರೆ ನಮ್ಗೆ ಬೆಳೆ ಎಲ್ಲ ನಾಶ ಆಗೋಗ್ಬಿಡ್ತದೆ. ಅದಕ್ಕೆ ಕೃಷಿ ವಿಭಾಗ ಅಂತ ಇದೆ, ಅಲ್ಲಿ ಕೃಷಿ ತಜ್ಞರು ಇರ್ತಾರೆ, ನೇರವಾಗಿ ಅವ್ರನ್ನ ಮೀಟ್ ಮಾಡಿದಾಗ ಅವರೇ ಸ್ಥಳಕ್ಕೆ ಬಂದು ನಮಗೆ ವಿಷಯ ಕೊಡ್ತಾರೆ ಹೊರತು ಈ ತರ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಬರುವಂತದನ್ನ ನಾವು ಉಪಯೋಗಿಸಿದ್ರೆ ನಮ್ಮ ಬೆಳೆ ಹಾಳಾಗ್ಬಿಟ್ಟು ನಾವೇ ನಷ್ಟ ಅನುಭವಿಸ್ಬೇಕಲ್ಲ. ರಾಜಶೇಖರ್ ಅವರು ಅದನ್ನ ಸರಿಯಾಗಿ ಹೇಳಿದ್ರು, ಅವ್ರು ಹೇಳಿದ್ರು ನನಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಗೊತ್ತಿದ್ದಾಗ ನಾ ಏನ್ ವಿಷಯ ತಿಳಿಸ್ಬೇಕಾದ್ರೆ ಏನ್ ಪರ್ಟಿಕ್ಯುಲರ್ ಆಗಿ ಕೃಷಿ ವಿಭಾಗದಲ್ಲಿ ಮಾತ್ರನೇ ತಜ್ಞರು ಇರ್ತಾರೆ ಅನ್ನೋದಕ್ಕಿಂತ ಎಷ್ಟೋ ಸರ್ತಿ ಎಷ್ಟೋ ವಿಷಯಗಳು ಅವರೇ ಪರ್ಟಿಕ್ಯುಲರ್ ಆಗಿ ಅನುಭವಿಸಿ ಅಥವಾ ಅವರೇ ತಯಾರಿಸಿದ್ದು ಎಷ್ಟೋ ವಿಷಯಗಳು. ಆ ವಿಷಯಗಳನ್ನ ಯಾವಾಗ ಹೇಳಿ ಕೃಷಿ ತಜ್ಞರಿಂದ ಅಪ್ರೂವಲ್ ಪಡ್ಕೊಂಡ್ಬಿಟ್ಟು ಕೃಷಿ ತಜ್ಞರ ಮುಖಾಂತರ ಕೊಟ್ಟಾಗ ಮಾತ್ರ ಜನಗಳಿಗೆ ಅದು ಸದುಪಯೋಗ ಆಗ್ತದೆ, ಅದು ಲೀಗಲ್ ಆಗಿರ್ತದೆ. ನೀವು ನಿಮಗೆ ಬೇಕಾದಾಗ ನಾನು ತೀನ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾಳೆ ಅದಕ್ಕೆ ಇನ್ನೊಬ್ಬರಿಗೆ ತೊಂದರೆ, ದೇಹಕ್ಕೆ ಒಳ್ಳೇದಾಗಿರ್ಬೋದು, ಇನ್ನೊಬ್ಬರಿಗೆ ತೊಂದರೆ ಆದಾಗ ಅದು ಯಾರ ಜವಾಬ್ದಾರಿ? ಅದಕ್ಕೆ ದೇಹಕ್ಕೆ ಸೆಟ್ ಆಗಿದೆ, ಅದೇ ಇನ್ನೊಬ್ಬರಿಗೆ ಸೆಟ್ ಆಗ್ತದೆ ಅಂತ ಯಾವ ಗ್ಯಾರಂಟಿ ಇಲ್ಲ. ಅದಕ್ಕೆ ಕೃಷಿ ತಜ್ಞರು ಅಂತ ಹೇಳೋದು ಯಾಕೆ, ಅವ್ರ ಅದ್ರ ಬಗ್ಗೆ ರಿಸರ್ಚ್ ಮಾಡಿರ್ತಾರೆ, ಇದು ಇಂಥ ಪ್ರಮಾಣದಲ್ಲಿ ಹಾಕಿದ್ರೇನೆ ನಿಮಗೆ ಇಂಥ ಇಳುವರಿ ಕೊಡ್ತದೆ ಅಂತ ಅವ್ರು ಸರ್ಟಿಫೈ ಮಾಡಬೇಕು. ಏನಾದ್ರು ಸರ್ಟಿಫೈ ಮಾಡಿ ತೊಂದರೆ ಆದ್ರೆ ನಾವು ಕೋರ್ಟಿನ ಮುಖಾಂತರ ಅದನ್ನ ಪ್ರಶ್ನಿಸಲಿಕ್ಕೆ ಸಾಧ್ಯ ಇದೆ. ಆದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಪ್ರಶ್ನಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಇದನ್ನ ಪ್ರೂಫ್ ಅಂತ ಹೇಳಿ ಕೊಡ್ಲಿಕ್ಕೆ ನಮಗೆ ಯಾವ ಸಾಧ್ಯ. ಸೊ ಆಲ್ಮೋಸ್ಟ್ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದೀವಿ. ದಿವ್ಯ ಮೇಡಮ್ ಹೇಳೋದಾಯ್ತು ಅಂತಂದ್ರೆ, ಕೊನೆಯದಾಗಿ ಹೇಳೋದಾಯ್ತು ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಇಲ್ಲದೆ ನಾವು ಬದುಕಕ್ಕೆ ಆಗೋದೇ ಇಲ್ಲ, ಬೇಕೇ ಬೇಕು ಅನ್ನೋ ಮಾತಿಗೆ ತಾವೇನು ಹೇಳ್ತೀರಾ ಹಾಗಾದ್ರೆ ಕೊನೆಯದಾಗಿ? ಹೌದು, ಸಾಮಾಜಿಕ ಜಾಲತಾಣಗಳು ಬೇಕಾಗಿದೆ, ಈಗ ಅವಶ್ಯಕತೆ ಇದೆ. ನಾವು ಅದನ್ನ ಸದುಪಯೋಗಕಾರಿಯಾಗಿ ಮಾಡ್ಕೊಳ್ಬೇಕು. ಓಕೆ, ಅದರಿಂದ ನಮಗೆ ಬಹಳ ಬೆನಿಫಿಟ್ಸ್ ಇದೆ. ಓಕೆ, ಸೊ ಅಲ್ಲಿಗೆ ಬೇಕು ಯೂಸ್ ಮಾಡಬೇಕು. ಓಕೆ ಫೈನ್. ಎಸ್ ಹರಿ ಸರ್ ಹೇಳಿ ಆಗಿತ್ತು ಅಂದ್ರೆ, ಏನು ಸೋಷಿಯಲ್ ಮೀಡಿಯಾ ಇಲ್ಲ ಅಂತಂದರೆ ಜೀವನ ಚಂದವಾಗಿರುವಂಥದ್ದು ಎಷ್ಟು ಜನ ಇಲ್ಲ, ಎಷ್ಟು ಜನ ಕಾಣ್ತಾ ಇಲ್ಲ, ಹಳ್ಳಿಗಳಲ್ಲಿ ನಿಂಗೆ ಇದೆಯಾ, ಎಷ್ಟೋ ಜನ ಪೂರ್ವಜರೇನು ಬಳಸೇ ಇಲ್ಲ, ಸೋಷಿಯಲ್ ಮೀಡಿಯಾ ಅಲ್ಲಿಗೆ ಬೇಡ ಅಂತ ನೀವು ಹೇಳಿದ್ರೆ ಇಷ್ಟೊತ್ತು. ಸೊ ಇದಕ್ಕೆ ಕೊನೆದಾಗ ತಾವು ಹೇಳೋದಾಗಿ, ಇವತ್ತಿಗೂ ಅಷ್ಟೇ ನಾವು ಸೋಷಿಯಲ್ ಮೀಡಿಯಾ ಬಂದು 4 ದಿವಸ ಮೊಬೈಲ್ನ ಪಕ್ಕದಲ್ಲಿಟ್ಟರೆ ನೆಮ್ಮದಿಯಾಗಿ ನಿದ್ದೆನೂ ಮಾಡ್ತೀವಿ. ನಾವು ಸಂಘ ಜೀವಿಗಳಾಗಿ ಇರಲಿಕ್ಕೆ ಸೋಷಿಯಲ್ ಮೀಡಿಯಾ ಬೇಕಾಗಿಲ್ಲ. ಹಳ್ಳಿಗಳಲ್ಲಿ ಎಷ್ಟೋ ರೈತರಿಗೆ ಇವತ್ತಿಗೂ ಮೊಬೈಲ್ ಬಳಕೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದ ಬಗ್ಗೆ ಗೊತ್ತಿಲ್ಲ, ನೆಮ್ಮದಿಯಾಗಿದ್ದಾರೆ, ಖುಷಿ ಖುಷಿಯಾಗಿ ಮೂರು ತುತ್ಕೊಂಡು ಸಂಸಾರದಕ್ಕೆ ಇಡೀ ಕುಟುಂಬದ ಚೆನ್ನಾಗಿ ಬರ್ತಕೊಂಡು ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಇವತ್ತಿಗೂ. ಆದ್ರೆ ಈ ಸೋಷಿಯಲ್ ಮೀಡಿಯಾದಿಂದ ಎಷ್ಟೋ ಜನಗಳು ದಾರಿ ತಪ್ತಾ ಇರೋದನ್ನೇ ನಾವು ನೋಡ್ತಾ ಇರೋದು ಹೊರತು ಬೆನಿಫಿಟ್ ಆಗಿರೋದು ತುಂಬಾ ಕಡಿಮೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ ಓಕೆ ಸರ್, ಫೈನ್ ಆಗಿತ್ತಂದ್ರೆ ವಾಣಿ ಮೇಡಮ್ ಹೇಳಿ ಆಗಿತ್ತಂದ್ರೆ, ಕೊನೆದಾಗಿ ನೀವು ಹೇಳೋದಾಯ್ತು ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಎಷ್ಟೊಂದೆಲ್ಲ ಆಪ್ಷನ್ಸ್ ಇದೆಯಲ್ಲಪ್ಪ, ಬಳಸ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ, ಏನ್ ಹೇಳ್ತೀರಾ ಹಾಗಾದ್ರೆ ನೀವು? ಖಂಡಿತ ಹೌದು, ಇದು ಮಾಧ್ಯಮವಾಗಿ ಬಳಸ್ಕೊಳ್ಬೇಕು. ಮಾಧ್ಯಮ ಅದು ಮಧ್ಯಸ್ಥಿಕೆ ವಹಿಸ್ತಾ ಇದೆ ಇದು. ಖಂಡಿತ ನಮ್ಮ ಇವಾಗಿನ ಅದು ನಾಗರಿಕತೆಯ ಬೆಳವಣಿಗೆಗೆ ಸಾಮಾಜಿಕ ಜಾಲತಾಣ ಇಲ್ಲ ಅಂತ ಹೇಳಿದ್ರೆ ನಾವು ಮೂಲೆಗುಪ್ಪಾಗ್ಬಿಡ್ತೀವಿ. ಅದು ಯಾರ ಪ್ರತಿಭೆನೂ ಹೊರಗೆ ಬರಲ್ಲ, ನಾವ್ ಯಾರು ಅನ್ನೋದು ಕೂಡ ನಾವು ಅಣಗೊಳ್ಳಲ್ಲ. ನಮ್ಮನ್ನ ನಾವು ಗುರುತಿಸ್ಕೊಳ್ಬೇಕು ಅಂತಂದ್ರೆ ಖಂಡಿತ ಸಾಮಾಜಿಕ ಮಾಧ್ಯಮ ಅನ್ನೋದು ಬೇಕೇ ಬೇಕು ಅಂತೀರಾ? ಎಸ್, ಫೈನ್ ಆಗಿತ್ತಂದ್ರೆ. ಎಸ್ ಸುಚಿತ್ರಾ ಮೇಡಮ್ ಹೇಳಿ ಆಗಿತ್ತಂದ್ರೆ, ಸೊ ಫೈನಲಿ ನೀವೇನು ಹೇಳಕ್ ಇಷ್ಟಪಡ್ತೀರಾ, ಈ ಸೋಷಿಯಲ್ ಮೀಡಿಯಾ ಇಲ್ಲದೇನೆ ಕೂಡ ನಾವು ಜೀವನ ಮಾಡಬಹುದು, ಯಾಕೆ ಇಷ್ಟೊಂದು ಒಗ್ಗಬೇಕು ನಾವು ಆಗಿತ್ತಂದ್ರೆ, ಇದಕ್ಕೆ ಹೇಳಿದ್ರೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಸೋಷಿಯಲ್ ಮೀಡಿಯಾ ಅನ್ನೋದು ಮನುಷ್ಯನ
ತನ್ನ ಜೊತೆಯಲ್ಲಿರುವ ಬಂಧುಗಳ ಬಾಂಧವ್ಯಗಳನ್ನ ದೂರ ಮಾಡ್ತಾ ಹೋಗೋದ್ರಿಂದ ಅದರ ಅಗತ್ಯ ಬೇಡ ಅಂತ ನನ್ನ ಅನಿಸಿಕೆ. ಬಾಂಧವ್ಯಗಳು ದೂರ ಮಾಡುತ್ತೆ ಖಂಡಿತವಾಗ್ಲೂ. ಸೊ ಅದು ಯೂಸ್ ಮಾಡದೇ ಇದ್ರೆ ನಮ್ಮ ಬಾಂಧವ್ಯ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಮನುಷ್ಯನ ಎದುರಿಗೆ ಕುಳಿತು ಮಾತಾಡೋದನ್ನ ನೀವು ಫೋನ್ ಅಲ್ಲಿ 5 ನಿಮಿಷ ಮಾತಾಡೋದ್ರಿಂದ ನಿಮ್ಗೆ ಯಾವ ಭಾವನೆಗಳು ಗೊತ್ತಾಗೋದಿಲ್ಲ. ಖಂಡಿತ ಆಗಿದ್ದಾಗ ಸೋಷಿಯಲ್ ಮೀಡಿಯಾದ ಅಗತ್ಯ ಇರೋದಿಲ್ಲ ಅಂತ ಹೇಳ್ತೀರಾ. ಸೊ ಫೈನಲ್ ಎಸ್ ಆರಾಧ್ಯ ಸರ್ ಹೇಳಿ ಆಗಿತ್ತು ಅಂದ್ರೆ, ಸೊ ಫೈನಲ್ ನೀವು ಹೇಳೋದಾಯ್ತು ಅಂತಂದ್ರೆ ಅನೇಕ ವಿಷಯಗಳಲ್ಲಿ ಸಹಾಯ ಪಡ್ಕೊಳ್ಳಿಕ್ಕೆ ಉತ್ತರ ಕರ್ನಾಟಕ ಅಥವಾ ಕೊಡಗುಲಿ ಪ್ರವಾಹ ಆದಾಗ ಹೆಂಗೆ ಜನಸಾಗರ ಬಂದವರಿಗೆಲ್ಲ ಸಹಾಯ ಮಾಡ್ತು ಆ ಒಂದು ವಿಷಯದಿಂದ ಹಿಡಿದು ಮತ್ತೆ ಜ್ಞಾನಾಭಿವೃದ್ಧಿ ಮತ್ತೆ ಎಷ್ಟೋ ಕಳೆದು ಹೋದ ಸಂಬಂಧಗಳು ಅದೆಷ್ಟೋ ಜನ ಮರ್ತೇ ಹೋಗಿರ್ತೀವಿ ಅವರೆಲ್ಲ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸರ್ತಿ ಸಿಕ್ಕಿರೋದುಂಟು. ಖಂಡಿತ ಸ್ಕೂಲ್ ಲೈಫ್ ಅಲ್ಲಿ ಇರ್ಬೋದು, ಫ್ಯಾಮಿಲಿಗಳಲ್ಲಿ ಇರ್ಬೋದು, ಕಾಲೇಜ್ ಲೈಫ್ ಗಳಲ್ಲಿ ಇರ್ಬೋದು, ಮಿಸ್ ಆಗಿರೋದನ್ನೆಲ್ಲ ನಾವು ತುಂಬಾ ಮತ್ತೆ ನೋಡ್ತಾ ಇದೀವಿ. ಹೀಗೆ ಎಲ್ಲ ಒಂದು ಆಯಾಮಗಳಿಂದ ಸೋಷಿಯಲ್ ಮೀಡಿಯಾ ನಮಗೆ ಹೆಲ್ಪ್ ಆಗ್ತಾನೆ ಬೇಕು ಅಂತೀರಾ ಹಾಗಾಯ್ತಂದ್ರೆ. ಅದರಿಂದ ಯೋಗ ಒಳ್ಳೇದು. ಓಕೆ ಸರ್, ಸಂತೋಷ. ಎಸ್ ಚಂಪಾ ಮೇಡಮ್ ಹೇಳಿ ಆಗಿತ್ತಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಬೇಡವೇ ಬೇಡ, ಏನೇ ಸಂಬಂಧಗಳಿದ್ರು ಕೂಡ ಏನಿದ್ರು ಕೂಡ ಎದುರಿಗೆ ಎದುರಿಗೆ ಭೇಟಿ ಆಗ್ಬೇಕು ನಾವು. ಇದೇನಿದೆ ಮಧ್ಯ ಎಲ್ಲ ಬಂದ್ಬಿಟ್ಟು ದೂರ ಮಾಡ್ತಾ ಇದೆ. ಇದು ಕೊನೆಯದಾಗಿ ಹೇಳೋದಾಯ್ತು ಅಂತ ಏನ್ ಹೇಳ್ತೀರಾ? ಮಧ್ಯಸ್ಥಿಕೆ ಬಂದೇನೆ ಸಂಬಂಧಗಳನ್ನ ದೂರ ಮಾಡ್ತಾ ಇದೆ. ಓಕೆ, ಹಾಗಾಗಿ ಇದು ಸೋಷಿಯಲ್ ಮೀಡಿಯಾ ಇದು ಎಲ್ಲ ಮನುಷ್ಯ ಬಾಂಧವ್ಯಗಳನ್ನೇ ತೆಗಿತಾ ಇದೆ ಅಂತ ನಾ ಹೇಳ್ತೀನಿ. ಸೋ ಅಲ್ಲಿಗೆ ಬೇಡ ಅಂತೀರಾ? ಬೇಡ ಅಂತೀನಿ. ಫಸ್ಟ್ ಮನುಷ್ಯ ಮುಖ್ಯನೋ ಮಾಧ್ಯಮ ಮುಖ್ಯನೋ ಅಂತ. ಖಂಡಿತ. ಎಸ್ ವೀಕ್ಷಕರೇ, ನೋಡೋದ್ರಲ್ಲ ಹಾಗಿತ್ತಂದ್ರೆ ಈ ಸಾಮಾಜಿಕ ಜಾಲತಾಣಗಳು ಅಲ್ವಾ, ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಎಷ್ಟೆಲ್ಲ ನಮಗೆ ಸಹಾಯ ಮಾಡುತ್ತೋ ಅಷ್ಟೇ ಕೆಡಕುಗಳನ್ನು ಮಾಡುತ್ತೆ. ಆದರೆ ಅದರ ಬಾಧ್ಯತೆ ಏನಿರುತ್ತೆ, ನಾವು ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನುವಂಥದ್ದು ಬಹುಶಃ ಇದೆಲ್ಲರಿಗೂ ಗೊತ್ತಿರುತ್ತೆ ಕೂಡ, ಆದರೂ ನಾವು ಮತ್ತೊಂದು ಸರಿ ತಿಳ್ಕೊಳ್ಳೇಬೇಕಾಗತ್ತೆ. ಬಹುಶಃ ಇಷ್ಟೊತ್ತು ನಾವು ಮಾತಾಡಿದಂಥ ವಿಚಾರಗಳು ಎಲ್ಲರೂ ಕೂಡ ಗೊತ್ತಿರತಕ್ಕಂಥದ್ದೇ, ಮತ್ತು ಎಲ್ಲರೂ ಕೂಡ ಕೆಲವೊಂದು ಸಾರಿ ಇದಕ್ಕೆ ಒಳಗಾಗಿರ್ತೀರಿ ಕೂಡ ಅಲ್ವಾ. ನಾವು ಹೇಳ್ತೀವಲ್ವ, ಈ ಹಂಸ ಅನ್ನುವಂಥದ್ದು ಹಾಲು ಮತ್ತು ನೀರನ್ನು ಎರಡೂ ಮಿಕ್ಸ್ ಮಾಡಿಕೊಟ್ರೆ ತನಗೇನು ಬೇಕು ಹಾಲು ಬೇಕು ಹಾಲು ಮಾತ್ರ ಹೀರ್ಕೊಳ್ಳುತ್ತೆ, ನೀರು ಬೇಡ ಬಿಡುತ್ತೆ ಅದು. ಸೊ ಹಾಗೇನೆ ನೀವು ಅಷ್ಟೇ, ನಿಮಗೇನು ಬೇಕೋ ಆ ವಿಚಾರಗಳನ್ನು ತೊಗೊಳ್ಳಿ ನೀವು, ಅದು ಬೇಡವಾ ಬಿಟ್ಟಾಕಿ. ಯಾಕಂದ್ರೆ ಇವತ್ತು ಆಗ್ತಿರುವಂತಹ ಅಥವಾ ಇವತ್ತು ಏನು ನಾವು ಬೆಳೀತಾ ಇದ್ದೀವಿ ಅನ್ನೋದಕ್ಕೆ ನಮ್ಮ ವ್ಯಕ್ತಿತ್ವ ಆಗಿರಬಹುದು, ನಮ್ಮ ಮನೆ ಆಗಿರಬಹುದು, ಅಥವಾ ನಮ್ಮ ವಿಚಾರಗಳಾಗಿರ್ಬೋದು, ಅಥವಾ ನಮ್ಮ ಯೋಚನಾ ಚಿಂತೆಗಳಾಗಿರ್ಬೋದು, ಅಥವಾ ನಮ್ಮ ದೃಷ್ಟಿಕೋನಗಳಾಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಈ ಸಾಮಾಜಿಕ ಜಾಲತಾಣ ಅಥವಾ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಎಷ್ಟು ಸಹಾಯ ಮಾಡ್ತಾ ಇದೆಯೋ ಅಷ್ಟೇ ಕೆಡಕನ್ನೂ ಮಾಡ್ತಾ ಇದೆ. ಇವತ್ತು ಒಬ್ಬ ವ್ಯಕ್ತಿಯಲ್ಲಿ ಏನೋ ಒಂದು ಕಲೆ ಇದೆ, ಏನೋ ಒಂದು ಅವನಲ್ಲಿ ಟ್ಯಾಲೆಂಟ್ ಇದೆ ಅಂತ ನಾವು ಗುರುತಿಸೋದಕ್ಕೆ ಯೋಚನೆ ಮಾಡೋದಕ್ಕೆ ನಮಗೆ ಸೋಷಿಯಲ್ ಮೀಡಿಯಾ ಸಹಾಯ ಮಾಡ್ತಾ ಇದೆ. ಅದರ ಜೊತೆಗೆ ಅದೇ ವ್ಯಕ್ತಿ ಮೇಲೆ ಅನುಮಾನ ಪಡೋದಕ್ಕೂ ಕೂಡ ನಮಗೆ ಅದು ದಾರಿ ಮಾಡಿಕೊಡ್ತಾ ಇದೆ. ಸೊ ಹಾಗಾಗಿ ದಯಮಾಡಿ ಇರುವಂಥ ಒಂದು ಏನು ಒಳ್ಳೆ ಸೌಲಭ್ಯ ಇದೆಯಲ್ಲ ಅದನ್ನು ಒಳ್ಳೆಯದಕ್ಕಾಗಿಯೇ ಉಪಯೋಗಿಸಿ. ಅದನ್ನು ಬಿಟ್ಟು ನಾವು ಇನ್ನೊಂದು ರೂಪ ಕೊಡೋದಕ್ಕೋದ್ರೆ ಅದು ತನ್ನದೇ ಆದಂಥ ಹೊಸ ರೂಪನ ಬೇರೆ ತೋರಿಸುತ್ತೆ, ಅಲ್ಲಿ ನಮ್ಮ ಇರುವಂಥ ನಿಜ ರೂಪವನ್ನು ನಾವು ಹಾಳು ಮಾಡ್ಕೊಳ್ತೀವಿ. ಸೊ ಅದು ಆ ರೀತಿ ಆಗೋದು ಬೇಡ. ಸೊ ಇರುವಂಥದ್ದು ಏನಿದೆ ಅದನ್ನ ಹಿತಮಿತವಾಗಿ ಬೆಳೆಸಬೇಕು. ಯಾವುದೇ ಆಗಲಿ, ಅತಿ ಆದರೆ ಅಮೃತನೂ ವಿಷ ಅಲ್ವಾ, ಇದು ತಮಗೆಲ್ಲ ಗೊತ್ತಿರುತ್ತೆ. ಸೊ ಇಷ್ಟನ್ನು ಹೇಳ್ತಾ ಇವತ್ತು ಈ ಒಂದು ಚರ್ಚೆಯಲ್ಲಿ, ಸೊ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಪರ ಮತ್ತು ವಿರೋಧ ಎರಡೂ ತಂಡಗಳಲ್ಲಿ ಭಾಗವಹಿಸಿದಂಥ ತಮ್ಮಷ್ಟು ಜನರಿಗೂ ಕೂಡ ತುಂಬ ಧನ್ಯವಾದಗಳು, ನಮ್ಮ ವೀಕ್ಷಕರ ಪರವಾಗಿ ಕೂಡ. ಸೊ ಇಷ್ಟನ್ನು ಹೇಳ್ತಾ ವೀಕ್ಷಕರೇ, ಸೊ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ದಯಮಾಡಿ ದಯಮಾಡಿ ತಮ್ಮದ ಜೀವನದ ಒಂದು ಭಾಗ ಆಗಿರಲಿ, ದಿನದ ಒಂದು ಭಾಗ ಆಗಿರಲಿ, ವಿನಃ ಅದೇ ಜೀವನ ಆಗೋದು ಬೇಡ, ಅದೇ ದಿನ ಪೂರ್ತಿ ಆಗೋದು ಬೇಡ. ಇಷ್ಟನ್ನು ಹೇಳ್ತಾ ಇರ್ತೀನಿ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸೊ ಇದಾಗಿತ್ತು ಅನುಭವ ಹರಟೆ. ಸೊ ನಾನು ರಾಜಶೇಖರ್, ಶರಣು ಶರಣಾರ್ಥಿ.